ಅಧಿಕಾರಿ ಗರಂ ಅನುದಾನ ಗುಳುಂ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತಿನ ಕರೆಂಟ್ ಅಫೇರ್ನ ವಿಷಯ ಇದು. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಇವರಿಗೆ ಸಿಟ್ಟಿದೆ, ಅಥವಾ ಬಿಸಿ ರೋಡಿನ ಗಲಾಟೆಗಳ ಮೇಲೆ ಇವರಿಗೆ ಸಿಟ್ಟಿದೆ, ಬಂಟ್ವಾಳದ ಗಲಾಟೆಗಳ ಮೇಲೆ ಸಿಟ್ಟಿದೆ. ಸೋಮಿಯ ಬಡಪಾಯಿ ಮಕ್ಕಳಿಗೆ ಯಾಕೆ ಶಿಕ್ಷೆಯನ್ನು ನೀಡ್ತೀರಾ? ಕೊಲ್ಲೂರಿನಿಂದ ಬಹುಶಃ ಐ ರಿಪೀಟ್, 2007ರಿಂದ 2017ರವರೆಗೆ 10 ವರ್ಷಗಳ ಕಾಲ ಕೊಲ್ಲೂರಿನ ದೇವಸ್ಥಾನದ ಮಂಡಳಿ ಈ ಒಂದು ಅನ್ನದಾಸೋಹವನ್ನು ಇವರು ದತ್ತು ತೆಗೆದುಕೊಂಡಿದ್ರು. ಈ ಭಾಗದ ಮಕ್ಕಳಿಗೆ ಅಥವಾ ಈ ಶಾಲೆಯ ಮಕ್ಕಳಿಗೆ ದಿನನಿತ್ಯದ ಮಧ್ಯಾಹ್ನದ ಭೋಜನ ಕೊಲ್ಲೂರಿನ ದೇವಸ್ಥಾನದಿಂದ ಮುಜರಾಯಿ ಇಲಾಖೆಯಿಂದ ನೀಡಲಾಗ್ತಾ ಇತ್ತು. ಆದರೆ ಇದೀಗ ಏಕಾಏಕಿ ಯಾವುದೋ ಒಂದು ದ್ವೇಷಕ್ಕೆ ಕಲ್ಲಡ್ಕ ಶಾಲೆಯ 2,500 ಮಕ್ಕಳ ಅನ್ನಕ್ಕೆ ಇವರು ತುತ್ತನ್ನು ಕಸಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಈ ಹಿಂದೆ ವಿದ್ಯಾರ್ಥಿಗಳು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಗಳನ್ನು ಮಾಡಿದರು. ಇವತ್ತು ಬಿಟ್ಟಾಕ್ರೆ ನಿಮ್ಮ ರಾಜಕಾರಣಗಳು, ನಿಮ್ಮ ರಾಜಕೀಯಗಳು ಏನೇ ಇರಲಿ, ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿ ಉಚಿತ ಶಿಕ್ಷಣ ಸಿಗ್ತಾ ಇದೆ ಅಂತೂ ಅನ್ನುವಂಥದ್ದಂತೂ ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ವಿಚಾರ. ಇದೇ ಕರ್ನಾಟಕದಲ್ಲಿ ಇಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಸಿಗ್ತಾ ಇದೆ, ಅದರ ಜೊತೆಯಲ್ಲೇ ಇವತ್ತು ಅವರು ಬಯಸಿದಂತಹದ್ದು, ರೋಹಿತ್ ಅನ್ನುವಂಥ ವಿದ್ಯಾರ್ಥಿ ಮೊನ್ನೆ ದಿನ ಮಾತಾಡ್ತಾ ಹೇಳ್ದ, ಸರ್ ನಾವು ಬಯಸಿದ್ದು ಬೇರೆ ಏನೂ ಅಲ್ಲ, ನಾವು ಹಪ್ಪಳವನ್ನು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ನಾವು ಉಪ್ಪಿನಕಾಯಿಯನ್ನು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ಮಧ್ಯಾಹ್ನದ ಭೋಜನವನ್ನು ಏನು ಕೊಲ್ಲೂರಿನ ದೇವಸ್ಥಾನದಿಂದ ನೀಡ್ತಾ ಇದ್ದಾರೆ, ಕೊಲ್ಲೂರಿನ ದೇವಸ್ಥಾನದಿಂದ, ಅದು ಕೂಡ ಈ ಭಾಗದ ಅನೇಕ ಧಾರ್ಮಿಕ ಬಂಧುಗಳು ಅಲ್ಲಿಗೆ ನೀಡಿದಂತಹ ಧನ ಸಹಾಯದಿಂದ ಕೊಲ್ಲೂರಿನ ದೇವಸ್ಥಾನ ನಮಗೆ ಅನ್ನವನ್ನು ನೀಡ್ತಾ ಇದೆ, ಅದನ್ನು ಯಾಕೆ ಕಸಿದುಕೊಳ್ತೀರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಂದವು. ಇದೇ ವಿಚಾರದ ಕುರಿತಾಗಿ ಇವತ್ತು ಚರ್ಚೆಯನ್ನು ಮಾಡ್ತೇವೆ. ಸಾಧ್ಯವಾದರೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಫೇಸ್ಬುಕ್, ಯೂಟ್ಯೂಬ್ ಇವೆಲ್ಲ ಕಡೆಗಳಲ್ಲಿ ನೀವು ಮಾಡುವಂಥ ಕಮೆಂಟ್ಗಳನ್ನು ಕೂಡ ಸ್ವಾಗತಾರ್ಹವಾಗಿ ಸ್ವೀಕರಿಸ್ತೇವೆ. ಇದೀಗ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ 3 ಅತಿಥಿಗಳಿದ್ದಾರೆ. ಆರಂಭದಲ್ಲಿ ಕಶಕೋಡು ಸೂರ್ಯನಾರಾಯಣ ಭಟ್ರು ಅವರು ನಮ್ಮೊಂದಿಗೆ ಇದ್ದಾರೆ. ಆಡಳಿತ ಮಂಡಳಿಯ ಓರ್ವ ಪ್ರಮುಖರಾಗಿರತಕ್ಕಂತಹ ಕಶಕೋಡು ಸೂರ್ಯನಾರಾಯಣ ಭಟ್ರು ಅವರಿಗೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಇದೇ ಶಾಲೆಯ ಪೋಷಕರು ಮತ್ತು ಶ್ರೀದೇವಿ ವಿದ್ಯಾಕೇಂದ್ರದ ಆಡಳಿತ ಮಂಡಳಿಯ ಅವರು ವಕ್ತಾರರು ಆಗಿರ್ತಕ್ಕಂಥ ಪ್ರಸಾದ್ ಕುಮಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಈ ಶಾಲೆ ಅಂದರೆ ಏನು, ಶಾಲೆ ಯಾವ ರೀತಿಯಾಗಿ ಬಂತು, ಆ ಅನ್ನದಾನ ಯಾವ ರೀತಿಯಾಗಿ ನಡೀತಾ ಇತ್ತು, ಈ ಕುರಿತಾಗಿ ಓರ್ವ ವಿದ್ಯಾರ್ಥಿಯ ಧ್ವನಿಯಾಗಿ ನಮ್ಮೊಂದಿಗೆ ಲೋಹಿತ್ ಇದ್ದಾನೆ. ರೋಹಿತ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭದಲ್ಲಿ ಸೂರ್ಯನಾರಾಯಣ ಭಟ್ರಲ್ಲಿ ಸರ್, ಏನು ಈ ಒಂದು ಬೆಳವಣಿಗೆ ಕುರಿತಾಗಿ ತಾವೇನು ಹೇಳ್ತೀರಾ? 10 ವರ್ಷಗಳಿಂದ ಕಲ್ಲಡ್ಕ ಶಾಲೆಗೆ ಕೊಲ್ಲೂರಿನ ದೇವಸ್ಥಾನದಿಂದ ಅನ್ನದಾನವಾಗಿ ಬರ್ತಾ ಇತ್ತು, ಅವರು ಈ ಶಾಲೆಯ ಅನ್ನದಾನವನ್ನು ದತ್ತು ಸ್ವೀಕರಿಸಿದ್ರು, ಇದನ್ನು ಏಕಾಏಕಿ ನಿಲ್ಲಿಸಲಾಗಿದೆ? ಬಹುಶಃ ಯಾವ ವೈಷಮ್ಯವೋ, ಯಾವ ದ್ವೇಷವೋ, ಯಾವ ರಾಜಕಾರಣವೋ ಗೊತ್ತಿಲ್ಲ, ಇದನ್ನು ನಿಲ್ಲಿಸಲಾಗಿದೆ. ಇವತ್ತು ಎಷ್ಟೋ ಸರಕಾರಿ ಶಾಲೆಗಳು ಅನುದಾನ ಇಲ್ಲ ಅಂತ ಹೇಳಿ ಸರಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ. ನಾನು ಉದಾಹರಣೆಗೆ ಹೇಳ್ತೇನೆ, ಚಿಕ್ಕಮಗಳೂರಿನ ಶಾಲೆಯ ಬಗ್ಗೆ ಈ ಹಿಂದೆ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ. ಇದೇ ಉಡುಪಿಯ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯ ಪಕ್ಕದ ಶಾಲೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸಿದ್ವಿ. ಇಲ್ಲಿ ಒಂದು ಶಾಲೆ ಉಚಿತವಾಗಿ ಶಿಕ್ಷಣವನ್ನು ನೀಡ್ತಾ ಇದೆ, ಅಂತ ಶಾಲೆಗೆ ಸರಕಾರದಿಂದ ಅನುದಾನ ಬರುವ ಬದಲಿಗೆ ಬರುವಂತಹ ಅನುದಾನವನ್ನು ಕಡಿತಗೊಳಿಸಲಾಗಿದೆ. ಸರ್, ತಮ್ಮ ಮಾತು ಬೇಕಾಗಿದೆ. ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಮೊದಲು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ 2 ಮಾತು ನಿಮಗೆ ಹೇಳಬೇಕು ನಾನು. ಖಂಡಿತ. ಈಗಿನ ಶಿಕ್ಷಣ ಪದ್ಧತಿ ಏನಿದೆ ಅಂತ, ಯಾವುದೇ ವಿದ್ಯೆ ಇರಲಿ, ಆ ವಿದ್ಯಾವಂತ ಅನ್ನಿಸಿಕೊಂಡವ ಏನು ಮಾಡ್ತಾನಂದರೆ ನಿನ್ನ ಜೋಬಲ್ಲಿದ್ದ ದುಡ್ಡನ್ನು ನನ್ನ ಜೋಬಿಗೆ ಇಳಿಸಿಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ಶಿಕ್ಷಣ ಹೇಳಿಕೊಡ್ತದೆ. ಇದಕ್ಕೆ ಮೀರಿ ಒಂದು ಶಿಕ್ಷಣವನ್ನು, ಯಾರು ವಿದ್ಯಾವಂತನಾಗಿದ್ದಾನೆ, ಶಿಕ್ಷಣ ಪಡ್ಕೊಂಡಿದ್ದಾನೆ ಅಂಥವ ವಿನಯವಂತನಾಗಿರಬೇಕು, ಸಮಾಜಮುಖಿಯಾದಂತಹ ಕೆಲಸ ಮಾಡಲಿಕ್ಕೆ ಅವನ ಹತ್ರ ಒಂದು ತುಡಿತ ಬೇಕು, ಆ ರೀತಿಯ ಒಂದು ಪರಿಪೂರ್ಣವಾದಂತಹ ವ್ಯಕ್ತಿ ನಿರ್ಮಾಣವನ್ನು ಮಾಡಬೇಕು, ಆ ರೀತಿಯಾದಂತಹ ವಿದ್ಯೆಯನ್ನು ಕೊಡಬೇಕು ಅಂತ ಬಂದಂತಹ ಕಲ್ಪನೆ ಕಲ್ಲಡ್ಕ ಪ್ರಭಾಕರ ಭಟ್ ಮತ್ತು ಅವರ ಸಮಾನ ಮನಸ್ಕರಾದಂತಹ ಒಂದಷ್ಟು ಜನರಲ್ಲಿ ಕಳೆದ 37 ವರ್ಷಗಳ ಹಿಂದೆ ಇದರ ಬಗ್ಗೆ ಸುಸಂಸ್ಕೃತವಾದಂತಹ ಸಮಾಜದ ನಿರ್ಮಾಣಕ್ಕೋಸ್ಕರ ಒಂದು ಒಳ್ಳೆ ರೀತಿಯ ವಿದ್ಯಾ ಕೇಂದ್ರದ ಅಗತ್ಯತೆ ಇದೆ ಅನ್ನೋದನ್ನು ಮನಗಂಡು ಕಲ್ಲಡ್ಕದ ಶ್ರೀರಾಮ ವಿದ್ಯಾ ಕೇಂದ್ರ ಆರಂಭ ಆದದ್ದು. ಈ ವರ್ಷಕ್ಕೆ 37 ವರ್ಷಗಳಾಯಿತು. ಇಷ್ಟು ವರ್ಷದಲ್ಲಿ ಈಗ ಏನು ಅನ್ನದಾಸೋಹದ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವ? ಕಳೆದ 1-10 ವರ್ಷಗಳಿಂದ ನಮಗೆ ಕೊಲ್ಲೂರು ಕ್ಷೇತ್ರದಿಂದ ನಮಗೆ ಅನುದಾನ ರೂಪದಲ್ಲಿ ಕೊಡ್ತಾ ಇದ್ದಾರೆ, ಹೌದು. ಆದರೆ ಸರಕಾರ ಕೂಡ ಯಾವಾಗ ಈ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಮಾಡಿದೆಯೋ ಅದಕ್ಕಿಂತ 5-6 ವರ್ಷಗಳ ಹಿಂದೆಯೇ ನಮ್ಮ ವಿದ್ಯಾ ಕೇಂದ್ರದಲ್ಲಿ ಉಚಿತ ಭೋಜನ ಕೊಡ್ತಾ ಇದ್ದೇವೆ. 2007ನೇ ಇಸ್ವಿಯಲ್ಲಿ ಅವರು ನಮ್ಮ ದೇವಸ್ಥಾನದ ವತಿಯಿಂದ ಕೊಡ್ತೇನೆ ಅಂತ ಹೇಳಿದರು.
ಇವತ್ತಿನ ತನಕ ಈಗ ಕಳೆದ ಒಂದು ವಾರದ ತನಕ ಕೊಡ್ತಾನೆ ಇದ್ದಾರೆ. ಆದರೆ ಈಗ ಏಕಾಏಕಿ ಅದನ್ನು ನಿಲ್ಲಿಸಿಬಿಟ್ರು. ಇದರ ಹಿಂದಿನ ಉದ್ದೇಶ ಏನು ಅಂತ, ಆ ದೇವಸ್ಥಾನಕ್ಕೆ ಹೊರೆ ಆಗ್ತದೆ ಈ ರೀತಿ ಕೊಡ್ತಾ ಇರುವಂಥದ್ದು. ವಿದ್ಯಾರ್ಥಿಗಳು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳು ಲೆಕ್ಕಕ್ಕೆ ಇಲ್ಲ. ಉಚಿತವಾಗಿ ಶಿಕ್ಷಣವನ್ನು ಯಾರು ಬೇಕಾದರೂ ಕೊಡಲಿ, ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಸೆಡ್ಡು ಹೊಡೆದು ಯಾರು ಬೇಕಾದರೂ ಸಂಸ್ಥೆಯನ್ನು ನಡೆಸಲಿ, ವಿದ್ಯಾರ್ಥಿಗಳು ಮಧ್ಯಾಹ್ನ ಊಟಕ್ಕೆ ಏನು ಬೇಕಾದರೂ ಮಾಡಿ, ನಮಗೆ ಸರ್ಕಾರಕ್ಕೆ ನಷ್ಟ ಆಗಬಾರ್ದು. ಇದೊಂದೇ ಧ್ಯೇಯ ಅಂತ ಕಾಣಿಸ್ತದೆ. ಸರ್ಕಾರಕ್ಕೆ ನಷ್ಟ ಆಗಬಾರ್ದು ಅಂತಲ್ಲ, ಇದು ಅವರದ್ದು ದುರುದ್ದೇಶ ಸ್ಪಷ್ಟವಾಗಿ. ದೇವಸ್ಥಾನದಿಂದ ನಮ್ಮ ಒಂದೆರಡು ವಿದ್ಯಾಕೇಂದ್ರ ಮಾತ್ರ ಅಲ್ಲ, 52 ವಿದ್ಯಾಕೇಂದ್ರಗಳಿಗೆ ಇದೇ ರೀತಿಯಾಗಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು. ನಿಲ್ಲಿಸಿಬಿಟ್ಟದ್ದು ಈಗ ಈ ಎರಡು ವಿದ್ಯಾಕೇಂದ್ರಗಳಿಗೆ ಮಾತ್ರ ನಿಲ್ಲಿಸಿದ್ರು. ಕಾರಣ ಏನು ಅಂತ ಕೇಳಿದ್ರೆ, ಇದರ ನೇತೃತ್ವ ಪ್ರಭಾಕರ ಭಟ್ರ ಕೈಯಲ್ಲಿದೆ ಅನ್ನುವಂತಹ ಒಂದೇ ಕಾರಣವನ್ನು ಇಟ್ಟುಕೊಂಡು ಇದನ್ನು ನಿಲ್ಲಿಸಿರುವಂಥದ್ದು. ದೇವಸ್ಥಾನಕ್ಕೆ ಹೊರೆ ಆಗ್ತದೆ ಅಂತ ಇದ್ರೆ ಉಳಿದ ವಿದ್ಯಾಕೇಂದ್ರಗಳಲ್ಲಿ ಹೇಗೆ ನಡೆಸ್ತಾ ಇದ್ದಾರೆ? ಅದರ ಬಗ್ಗೆ ಅವರು ಉತ್ತರ ಹೇಳ್ತಾ ಇಲ್ಲ. ನಮ್ಮ ಎರಡು ದೇವಸ್ಥಾನಕ್ಕೆ ಹೊರೆ ಆಗ್ತದೆ, ಸರಿ ಬಿಟ್ಟು ಬಿಡುವ. ನಾವೀಗ ಹೋರಾಟ ಕೇಳಿದದ್ದು ಯಾಕೋಸ್ಕರ? ಮಕ್ಕಳು ಮೊನ್ನೆ ಹೋರಾಟ ಮಾಡಿದರು, ನಾವು ಪೋಷಕರು ಅದಕ್ಕೆ ನಾವು ಸಪೋರ್ಟ್ ಮಾಡಿದೆವು. ಮಕ್ಕಳಿಗೆ ಯಾಕೆ ಮಾಡಿದೆವು ಅಂತ ಕೇಳಿದರೆ, ಇಲ್ಲಿ ಇರುವಂಥದ್ದು ಅವ್ರದ್ದು ರಾಜಕೀಯ ದುರುದ್ದೇಶವನ್ನು ಉಪಯೋಗ ಮಾಡಿಕೊಂಡು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಅವರು. ಇದು ತಪ್ಪು ಅಂತ ನಾವು ಹೇಳ್ತಾ ಇರುವಂಥದ್ದು. ಸರ್, ನಿಜಕ್ಕೂ ಇಲ್ಲಿ ಬಹಳ ಬೇಸರದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ಶಾಲೆಗಳನ್ನು, ಮಠ ಮಂದಿರಗಳನ್ನು ಭಾರತದಲ್ಲಿ ಇತಿಹಾಸದಿಂದ ಪೂರ್ವಜರು ಯಾಕೆ ನಡೆಸ್ಕೊಂಡು ಬಂದರು ಅಂತ ಕೇಳಿದರೆ, ಉಚಿತವಾದ ದಾಸೋಹವನ್ನು ನೀಡಲಿಕ್ಕೆ, ಉಚಿತವಾದ ಶಿಕ್ಷಣಗಳನ್ನು ನೀಡಲಿಕ್ಕೆ, ಪರಿಸರವನ್ನು ಜ್ಞಾನ ಮಾರ್ಗದತ್ತ ಕೊಂಡೊಯ್ಯಲಿಕ್ಕೆ. ಇವತ್ತು ಅದೇ ದೇವಸ್ಥಾನಗಳಿಂದ ಅನ್ನದಾನವನ್ನು ಮಾಡಲಿಕ್ಕಿಲ್ಲ, ಅಥವಾ ಶಾಲೆಯ ವಿದ್ಯಾರ್ಥಿಗಳಿಗೆ, ಇವತ್ತು ಭಕ್ತರಿಗಿಂತಲೂ ಶಾಲೆಯ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅನ್ನದಾನವನ್ನು ಮಾಡುವ ಹಾಗಿಲ್ಲ ಅನ್ನುವಂಥ ನಿಯಮ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ನಿಜಕ್ಕೂ ಇದು ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ. ಇವತ್ತು ಕಲ್ಲಡ್ಕ ಪ್ರಭಾಕರ ಭಟ್ರ ಇರಲಿ, ಯಾರ ಮೇಲೆ ಇವರಿಗೆ ದ್ವೇಷಗಳಿರಲಿ, ಆ ಬಡಬಾಯಿ ಮಕ್ಕಳು ಸರ್ಕಾರಕ್ಕೆ ಏನು ಮಾಡಿದ್ರು? ಸರ್ಕಾರದವರ ಉದ್ದೇಶ ಏನು ಅಂದರೆ, ಇದರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ರಮಣಾಥರಯ್ಯವರು ಹೇಳ್ತಾರೆ, ನಮ್ಮದು ಅಲ್ಪಸಂಖ್ಯಾತರ, ಹಿಂದುಳಿದವರ, ದಲಿತರ ಪರವಾಗಿರುವಂತಹ ಸರ್ಕಾರ ಅಂತ. ನಮ್ಮ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ 94% ವಿದ್ಯಾರ್ಥಿಗಳು ಅಹಿಂದಕ್ಕೆ ಸೇರಿದವರಿದ್ದಾರೆ. ಹಾಗಾದರೆ ಅಹಿಂದದವರಿಗೆ ಮಾಡಿದಂತಹ ಅನ್ಯಾಯ ಅಲ್ವಾ ಇವರು? ಯಾಕೆ ಇದನ್ನು ಏಕಾಏಕಿ ನಿಲ್ಲಿಸಿಬಿಟ್ರು ಇವರು? ಇದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ. ಒಂದು ವಿಷಯ ಏನಂದ್ರೆ, ಕಳೆದ 7 ವರ್ಷಗಳಿಂದ ನಡೀತಾ ಇತ್ತು, ಈ ಸರ್ಕಾರ ಬಂದು 4.5 ವರ್ಷ ಆಯಿತು. ಕಳೆದ 4.5 ವರ್ಷಗಳಲ್ಲಿ ಕೂಡ ಇದು ನಡೀತಾ ಇತ್ತು, ಇವರಿಗೆ ಆಗ ಇದು ತಪ್ಪು ಅಂತ ಕಾಣಲಿಲ್ಲ, ಈಗ ಇದು ತಪ್ಪು ಅಂತ ಒಂದು ಏಕಾಏಕಿ ಆದಂತ ಒಂದು ನಿರ್ಧಾರವನ್ನು ಇವರು ಪ್ರಕಟಿಸಿದ್ದಾರೆ. ಅದು ಎಲ್ಲ ಇಶ್ಯೂಗಳಾದ ಮೇಲೆ ಈಗ ದ್ವೇಷದ ರಾಜಕಾರಣವನ್ನು ತೀರಿಸಲಿಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣ 100 ದ್ವೇಷದ ರಾಜಕಾರಣ. ಒಂದು ಗಮನಿಸಬೇಕು, ಇಷ್ಟು ಸಮಯದಲ್ಲಿ ಕೊಡ್ತಾ ಇರುವಂತಹ ಅನ್ನದಾಸೋಹದಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಅದನ್ನು ಮಿಸ್ಯೂಸ್ ಮಾಡಿದಾರಾ, ಅಥವಾ ಯಾವುದಾದ್ರೂ ಒಂದು ಅದರಲ್ಲಿ ಬಂದಂತಹ ಹಣವನ್ನು ದುರ್ಲಾಭ ಮಾಡಿದಾರ, ವ್ಯತ್ಯಾಸ ಮಾಡಿದಾರಾ? ಇದನ್ನು ಇವರು ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಏಕಾಏಕಿಯಾಗಿ ರಾತ್ರಿ ಬೆಳಗಾಗಬೇಕಾದ್ರೆ ಇವರಿಗೆ ಕನಸು ಬೀಳುತ್ತೆ. ಯಾಕಂದರೆ ಕಲ್ಲಡಕದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಸೇರ್ತಾರೆ, ಇವರು ಡಾಕ್ಟರ್ ಪ್ರಭಾಕರ್ ಭಟ್ರಿಗೆ ಇವರು ಕಾಣೋದು, ಅಲ್ಲಿ ಆ ಮಕ್ಕಳ ಹೊಟ್ಟೆ ಕಾಣಲೇ ಇಲ್ಲ, ದುಃಖ ಆಗೋದು. ಅದಕ್ಕೆ ಪ್ರಭಾಕರ್ ಭಟ್ರು ಮಾತ್ರ ಇವ್ರಿಗೆ ಕಾಣ್ತಾರೆ, ಎಲ್ಲ ಹೊಡೆದು ಪ್ರಭಾಕರ್ ಭಟ್ರು ಅವರ ಮೇಲೆ ಕೇಸ್ ಆಗ್ತಾರೆ. ಇನ್ನೊಂದು ರೀತಿ ಮಾತುಗಳು ಕೇಳಿ ಬರ್ತಾ ಇದೆ, ಯಾಕೆ ನಿಲ್ಲಿಸಿದ್ರು ಅಂತ ಹೇಳಿದ್ರೆ, ಕೊಲ್ಲೂರಿನ ಆಸುಪಾಸಿನಲ್ಲಿ ಅನೇಕ ಶಾಲೆಗಳಿವೆ, ಅವುಗಳಿಗೆ ಅನುದಾನವನ್ನು ನೀಡುವ ಸಲುವಾಗಿ ಇದನ್ನು ನಿಲ್ಲಿಸ್ತಾರೆ ಅಂತ ಹೇಳಿ. ಒಂದು ನೆನಪಿಟ್ಕೊಳ್ಬೇಕಾದಂಥ ಭಾಗ ಏನಂದ್ರೆ, ಕೊಲ್ಲೂರಿನಿಂದ ಬರುವಂಥದ್ದು ಒಂದು ಭಾಗ, ಕಟೀಲು ದೇವಳದಿಂದ ಅನೇಕ ಶಾಲೆಗಳಿಗೆ ಹೋಗ್ತದೆ, ಸುಬ್ರಹ್ಮಣ್ಯದ ದೇವಸ್ಥಾನ ಅನೇಕ ಶಾಲೆಗಳಿಗೆ ಹೋಗ್ತದೆ. ಕಟೀಲಿನಂತ ಒಂದು ದೇವಸ್ಥಾನದಿಂದ ಒಂದು ಕ್ರೈಸ್ತ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾ ಇದೆ, ಅದನ್ನು ಇವತ್ತಿನವರೆಗೆ ಕಡಿತ ಮಾಡಲಿಲ್ಲ ಅವರು. ಅದರ ಬಗ್ಗೆ ಇಲ್ಲ ಅವ್ರದ್ದು ಮಾತು ಇಲ್ಲ ಅವರಿಗೆ. ನಮಗೆ ದುಃಖ ಆಗ್ತಾ ಇರೋದು, ಏಕಾಏಕಿ ಒಂದು ಸರ್ಕ್ಯುಲರ್ ಅನ್ನು ಇಶ್ಯೂ ಮಾಡಿ ಅದು ಪುಣಚ ಮತ್ತೆ ಕಲ್ಲಡ್ಕ ಅನ್ನುವಂತ ಎರಡು ಹೆಸರುಗಳನ್ನ ಆಧಾರದಲ್ಲಿ ಇವರು ಟಾರ್ಗೆಟ್ ಮಾಡ್ತಾರೆ. ಇದು ದ್ವೇಷದ ರಾಜಕಾರಣದಲ್ಲಿ ಬೇರೆ. ಸರ್, ನಾನು ಲೋಹಿತ್ ನಾನು ನಿನ್ನ ಹತ್ರ ಬರ್ತೇನೆ. ಅದಕ್ಕಿಂತ ಮೊದಲಿಗೆ ಸರ್, ಒಮ್ಮೆ ಈ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀರಾ, ಯಾವ ರೀತಿಯಾಗಿ ಈ ಅನ್ನದಾನವನ್ನು ಕೊಲ್ಲೂರಿನ ದೇವಾಲಯದಿಂದ ಆಗ್ತದೆ, ಅಥವಾ ಇದೇನು ನೇರವಾಗಿ ದಿನನಿತ್ಯ ಅಲ್ಲಿ ಅಡುಗೆ ಮಾಡಿ ಇಲ್ಲಿಗೆ ಕೊಂಡು ತರ್ತಾರೋ, ಅಲ್ಲಿನ ಕಮಿಟಿಗಳು ನಿರ್ಧಾರ ಮಾಡ್ತದೋ, ಯಾವ ರೀತಿ ಆ ಒಂದು ಪ್ರೊಸೀಜರ್ ಅನ್ನ ಒಮ್ಮೆ? ಆರಂಭದ ದಿನಗಳಲ್ಲಿ ನಮ್ಮ ವಿದ್ಯಾಕೇಂದ್ರಕ್ಕೆ ವಸ್ತು ರೂಪದಲ್ಲಿ ಒಂದು ಕೆಲವು ತಿಂಗಳುಗಳ ಕಾಲ ಅಲ್ಲಿಂದ ಕೊಟ್ಟಿದ್ದಾರೆ, ಅಕ್ಕಿಯನ್ನು ಎಲ್ಲ ಕಳಿಸಿಕೊಟ್ಟಿದ್ದಾರೆ. 2007 ಈ ವರ್ಷದ ತನಕ ಅವರು ನಮಗೆ ಚೆಕ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ಖರ್ಚು ಏನು ಬೇಕು, ಎಲ್ಲವನ್ನ ಬೇಕಾದಂತಹ ವಸ್ತುಗಳನ್ನೆಲ್ಲ ನಾವೇ ಖರೀದಿ ಮಾಡ್ತಾ ಇದ್ದೆವು, ಅದರ ಖರ್ಚನ್ನು ಅವರು ಚೆಕ್ ಮೂಲಕ ನಮಗೆ ಪಾವತಿ ಮಾಡ್ತಾ ಇದ್ರು. ಈ ವರ್ಷ ಅದನ್ನು ನಿಲ್ಲಿಸಿದ್ದಾರೆ. ನೇರವ ಕೊಲ್ಲೂರು ದೇವಸ್ಥಾನದಿಂದ ಬರ್ತಾ ಇದೆ ಅಂತ ಹೇಳಿದರೆ ಅದು ನೇರವಾಗಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದ್ದು, ಸರ್ಕಾರದ ವ್ಯವಸ್ಥೆ ಅದು.
ಸರ್ಕಾರದೇ ವ್ಯವಸ್ಥೆಯಲ್ಲಿ ನಮಗೆ ಬರ್ತಾ ಇದ್ದಂತದ್ದು. ನಾವು ಏನು ಮಾಡಿದ್ದೇವೆ ಅಂದ್ರೆ ಕೊಲ್ಲೂರಿನ ಕಮಿಟಿಯ ಮೆಂಬರ್ಗಳು ಯಾರನ್ನಾರು ನೀವು ಪ್ರಯತ್ನಕ್ಕೆ ಪಡೆದ್ರೆ ಸಂಪರ್ಕ, ಕೊಲ್ಲೂರಿನ ಕಮಿಟಿಯವರ ಹತ್ರ ಬೇಕಾದ್ರೆ ಮಾತಾಡ್ಬೋದು ನೀವು. ಆ ಕೆಲಸವನ್ನು ನಿಜವಾಗಿ ನಾವಲ್ಲ, ನೀವು ಮಾಡಬೇಕಾದ್ದು. ನಾವು ಹೇಳುವಂಥದ್ದು ಅದರ ಜೊತೆಯಲ್ಲಿ ಅಲ್ಲಿ ಶಾಸಕರು ಅಂತೆಲ್ಲ ಇದ್ದಾರಲ್ಲ, ಅವರಿಗೆ ಯಾರಿಗೂ ಕೂಡ ಮನಸ್ಸಿದ್ದು ಮಾಡಿದ್ದಲ್ಲ. ನಾವು ನೇರವಾಗಿ ಮೊನ್ನೆಯಿಂದ ಆರೋಪ ಮಾಡ್ತಾ ಇರುವಂಥದ್ದು, ನಮ್ಮ ದಕ್ಷಿಣ ಕನ್ನಡಕ್ಕೆ ಉಸ್ತುವಾರಿ ಸಚಿವರಾಗಿರುವಂಥದ್ದು ರಮಾನಾಥ್ ರೈ ಅವರು. ಹೇಳಿ ಕೇಳಿ ಬೆಳ್ಳಿಪ್ಪಾಡಿ ಮನೆತನದಿಂದ ಬಂದವರು. ಬೆಳ್ಳಿಪ್ಪಾಡಿ ಮನೆತನ ಅಂದರೆ ನೂರಾರು ಸಾವಿರಾರು ಜನರಿಗೆ ಅನ್ನ ಹಾಕಿದಂತಹ ಮನೆತನ, ನಮಗೆ ಖೇದ ಇರುವಂಥದ್ದು ಎಂತಕ್ಕೆ ಕೇಳಿದರೆ ಅಂತಹ ಮನೆತನದಿಂದ ಬಂದವರು. ಏನು ಇವರ ಉಸ್ತುವಾರಿ ಇರುವಂತಹ ವ್ಯಾಪ್ತಿಯ ಒಳಗಡೆ ಇರುವಂತಹ ದೇವಸ್ಥಾನ ಅಲ್ಲ ಕೊಲ್ಲೂರು. ಕೊಲ್ಲೂರು ಇನ್ನೊಬ್ಬ ಅಲ್ಲಿ ಯಾರೋ ಸಚಿವರು ಬೇರೆ ಇದ್ದಾರಲ್ಲ, ಹೊರಗಿದೆ ನಮ್ಮ ಇವರ ಉಸ್ತುವಾರಿ ವ್ಯವಸ್ಥೆಗಿಂತ ಹೊರಗಡೆ ಇರುವಂಥದ್ದು. ಅಲ್ಲಿಂದ ಬರುವಂತದ್ದನ್ನ ಇವರು ಯಾಕೆ ಇವರ ಕುಮ್ಮತ್ತಿಂದ ಯಾಕೆ ನಿಲ್ಲಿಸಬೇಕಿತ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರುವಂಥದ್ದು. ಅಲ್ಲಿ ಇವರ ಕ್ಷೇತ್ರಕ್ಕೆ ಬರುವುದನ್ನು ಹೆಚ್ಚು ಸ್ವೀಕಾರ ಮಾಡಬೇಕಾಗಿತ್ತು. ಎಲ್ಲಿಂದ ಬೇಕಾದ್ರೆ ಸಂಪತ್ತುಗಳು ಬರಲಿ, ನಮ್ಮ ಕ್ಷೇತ್ರದ ಮಕ್ಕಳು ವಿದ್ಯಾವಂತರಾಗಲಿ. ನಮ್ಮ ನೆನಪಿಟ್ಕೊಳ್ಳಿ, ಅನೇಕ ಮನೆಗಳಲ್ಲಿ ಆಹಾರದ ಕೊರತೆಯಿಂದ ಮಕ್ಕಳನ್ನು ಕೂಲಿ ಕೆಲಸ ಕಳಿಸ್ತಾ ಇದ್ರು, ಸಂಪಾದನೆ ಇಲ್ಲ ಅಂತ. ಆ ಮಕ್ಕಳಿಗೆ ನಮ್ಮ ಶಾಲೆಯ ವ್ಯವಸ್ಥೆಯಿಂದ ಮನೆಗಳಿಗೆ ಹೋಗಿ ಅವರನ್ನು ಮಾತುಕತೆ ನಡೆಸಿ, ಅವರನ್ನು ಮಾತುಕತೆಯಿಂದ ಶಾಲೆಗೆ ಒಲಿಸಿ, ಶಾಲೆಯಲ್ಲಿ ಉಚಿತವಾದಂಥ ವ್ಯವಸ್ಥೆ ಇದೆ ಅಂತ ಕೇಳಿದ ನಂತರ ಅನೇಕ ನೂರಾರು ಮಕ್ಕಳು ಶಾಲೆಗೆ ಸೇರಿದ್ದಾರೆ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ವಿದ್ಯಾದಾನ ಯಾವುದಿದೆ? ಎಸ್, ಅಂತಹ ಒಂದು ದಾನದ ಉದಾಹರಣೆಯಾಗಿ ನಮ್ಮೊಂದಿಗೆ ಮುಂದಿನ ಭವಿಷ್ಯವಾಗಿ ಲೋಹಿತ್ ನಮ್ಮೊಂದಿಗಿದ್ದಾನೆ. ಲೋಹಿತ್, ಎಷ್ಟನೇ ಕ್ಲಾಸಿಂದ ಈ ಶಾಲೆಯಲ್ಲಿ ನೀವು ಓದ್ತಾ ಇದ್ದೀಯಾ? ಎಂಟನೇ ಕ್ಲಾಸಿಂದ ಓದ್ತಾ ಇದ್ದೀನಿ. ಎಂಟನೇ ಕ್ಲಾಸಿಂದ. ಸೊ ಯಾಕೆ ಈ ಶಾಲೆಯನ್ನು ಆಯ್ದುಕೊಂಡೆ, ಕಲ್ಲಡ್ಕದ ಶಾಲೆಯನ್ನು ಆಯ್ದುಕೊಂಡೆ? ಇದು ತುಂಬ ಒಳ್ಳೆ ಶಾಲೆ, ಅಲ್ಲದೆ ಶಿಕ್ಷಣದ ಜೊತೆಗೆ ಇಲ್ಲಿ ಸಂಸ್ಕಾರ ಕೂಡ ಸಿಗುತ್ತೆ. ಬೇರೆ ಯಾವ ಶಾಲೆಯಲ್ಲೂ ಕೂಡ ಈ ಥರ ಶಿಕ್ಷಣವನ್ನು ನಾವು ನೋಡಿರಲಿಲ್ಲ. ಅಲ್ಲದೆ ಬರೀ ಶಿಕ್ಷಣ ಅಲ್ಲದೆ ಕೂಡ ಇಲ್ಲಿ ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ಕೂಡ, ಆರೋಗ್ಯ ಶಿಬಿರ ಕೂಡ ಇಲ್ಲಿ ಮಾಡ್ತಾರೆ, ಅದು ಕೂಡ ಉಚಿತವಾಗಿ ಮಾಡ್ತಾರೆ. ಇಂಥ ಶಾಲೆ ಎಲ್ಲೂ ಕೂಡ ನಮಗೆ ಸಿಗಲಿಲ್ಲ. ಇಷ್ಟು ದಿನ ಮಧ್ಯಾಹ್ನದ ಊಟವನ್ನು ನೀವು ಶಾಲೆಯಲ್ಲೇ ಮಾಡ್ತಾ ಇದ್ದೆ? ಹೌದು. ಸೊ ಈಗ ನಿನ್ನ ಶಾಲೆಗೆ ಬರ್ತಾ ಇದ್ದಂತಹ ಅನುದಾನವನ್ನು, ಊಟವನ್ನು ಕಡಿತಗೊಳಿಸಲಾಗಿದೆ ಅಂತೆ, ತಾವೇನು ಹೇಳ್ತೀರಾ? ಸುಮಾರು 10 ವರ್ಷಗಳಿಂದ ಊಟ ಬರ್ತಿತ್ತು, ಇಲ್ಲಿ ತನಕ ಯಾವುದೇ ರೀತಿ ವ್ಯತ್ಯಾಸ ಕೂಡ ಆಗಿರಲಿಲ್ಲ. ಮೊನ್ನೆ ಕೂಡ ನಮಗೆ ಗೊತ್ತಾಗಿರಲಿಲ್ಲ ಊಟ ನಿಂತಿದೆ ಅಂತ. ಮನೆಯವರು ಮತ್ತು ನಮ್ಮ ಹಾಸ್ಟೆಲಲ್ಲಿರೋದು ನಾನು ವಾರ್ಡನ್ಗಳು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು. ಆದರೂ ಕೂಡ ವಿದ್ಯಾಕೇಂದ್ರ ಯಾವಾಗಲೂ ಕೂಡ ಮಕ್ಕಳಿಗೆ ಊಟದಲ್ಲಿ ಮಾತ್ರ ವ್ಯತ್ಯಾಸ ಮಾಡಲಿಲ್ಲ. ಯಾವಾಗ ಊಟ ಕೊಡ್ತಿದ್ರು ಅದೇ ಸಂದರ್ಭಕ್ಕೆ ಸರಿಯಾಗಿ ಅವ್ರು ಕೊಡ್ತಾ ಇದ್ರು. ಅಲ್ಲದೆ ಈಗ ಈ ಥರ ವ್ಯತ್ಯಾಸ ಆಗೋದ್ರಿಂದ ತುಂಬ ಕಷ್ಟ ಆಗ್ತಿದೆ ನಮಗೆ. ಬಡ ಮಕ್ಕಳು ನಾವು, ಅಂದರೆ ಸಾವಿರಾರು ಜನ ಇದ್ದಾರೆ. ಆದರೆ ಸರ್ಕಾರ ಯಾವತ್ತೂ ಕೂಡ ಪ್ರತಿಯೊಬ್ಬರು ಮನೆ ಮನೆಗೂ ಬಂದುಬಿಟ್ಟು ನಿಮ್ಮ ಕಷ್ಟ ಏನು, ನಿಮಗೆ ಯಾಕೆ ಶಾಲೆಗೆ ಸೇರಿಸಲ್ಲ ಮಕ್ಕಳನ್ನ ಅಂತ ಕೇಳಿರಲಿಲ್ಲ. ಆದರೆ ಈ ಶಾಲೆಯವರು ಈ ಥರ ಕೇಳ್ತಾ ಇದ್ದಾರೆ. ಈ ಶಾಲೆ, ಇಂಥ ಶಾಲೆಗಳನ್ನ ಬೆಳೆಸ್ಬೇಕು, ಅದು ಬಿಟ್ಟು ಸರ್ಕಾರ ಇಂಥ ಶಾಲೆಗಳನ್ನ ಕಿತ್ತಾಗ್ತಿದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ಏನು? ಲೋಹಿತ್, ನೀನು PUCS ಸ್ಟೂಡೆಂಟ್, ನಿನಗೆ ಥಿಂಕ್ ಮಾಡೋ ಕೆಪಾಸಿಟಿ ಇದೆ ಅಂತ ಹೇಳಿ ನಾನು ಈ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾ ಇದ್ದೇನೆ. ಸರ್ಕಾರವೇ ಹೇಳ್ಕೊಳ್ತಾ ಇವೆ, ನಾವು ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಇದ್ದೇವೆ, ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಿಕ್ಕೋಸ್ಕರವೇ ಸರ್ಕಾರ ಇದೆ, ಹಸಿವು ಮುಕ್ತವಾದ ರಾಜ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳಿ, ಬಟ್ ನಿಮಗೆ ಊಟ ಕೊಡ್ತಾ ಇಲ್ಲ ಅಂತೆ. ಈಗ ನಾನು ಬರುವಾಗ ಕೂಡ ಅದೇ ಬೋರ್ಡನಲ್ಲಿ ಹಾಕಿದ್ರು, 4ನೇ ವರ್ಷದೊಳಗೆ ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳಿ. ಆದರೆ ಈಗ ನಾವು ನಿನ್ನೆ ಇಡೀ ಕೂತ್ಕೊಂಡು ವಿದ್ಯಾರ್ಥಿಗಳು ಬೀದಿಗಳದ್ದು ತಟ್ಟೆ ನಡೆದು ಪ್ರತಿಭಟನೆ ಮಾಡಿದರೂ ಕೂಡ ಒಂದು ಚಿಕ್ಕ ರೆಸ್ಪಾಂಡ್ ಕೂಡ ಅವರು ಮಾಡಲಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೆ? ನಮ್ಮನ್ನೇನು ಆಟ ಸಾಮಾನು ಅಂತ ತಿಳಿದಿದ್ದಾರೆ ಅವರು? ಅವರೊಂದು ರೆಸ್ಪಾಂಡ್ ಆದರೂ ಮಾಡಬೇಕಿತ್ತು, ಅಥವಾ ಊಟ ನಿಲ್ಲಿಸಬೇಕಿದ್ರೆ ಮಕ್ಕಳ ಸ್ಥಿತಿ ಏನು ಅಂತ ಒಂದು ಸ್ವಲ್ಪನಾದರೂ ಯೋಚನೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಹಸಿವು ಮುಕ್ತ ಕರ್ನಾಟಕ ಅಂತ ಬಾಯಲ್ಲಿ ಮಾತ್ರ ಹೇಳಿದರೆ ಇದರಿಂದ ಖಂಡಿತವಾಗ್ಲೂ ನಮ್ಮ ಶಾಲೆಗೆಲ್ಲ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿ ಪ್ರಯೋಜನ ಕೂಡ ಆಗೋದಿಲ್ಲ. ಇದನ್ನು ಕಾರ್ಯಗತಗೊಳಿಸಬೇಕು. ಅದಕ್ಕೋಸ್ಕರ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಪುನಃ ಅದಕ್ಕೆ ಯೋಜನೆಯನ್ನು ಮಾಡಿಕೊಟ್ರೆ ನಮಗೆ ಕೂಡ ಬಡ ಮಕ್ಕಳಿಗೆ ಕೂಡ ಶಿಕ್ಷಣಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ರಮಾನಾಥ್ ರೈ ಅವರೇ, ಮಾನ್ಯ ಮುಜರಾಯಿ ಇಲಾಖೆಯ ಅಧಿಕಾರಿಗಳೇ, ಇದು ಕೇವಲ ಲೋಹಿತ್ನ ಮಾತಲ್ಲ, ಆ ಶಾಲೆಯ ಸಂಸ್ಥೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಧ್ವನಿಯಾಗಿದೆ. ಇವತ್ತು ವಿದ್ಯಾರ್ಥಿಗಳನ್ನು ಯಾರ್ದೋ ಮೇಲೆ ಸಿಟ್ಟಿಗೆ ನೀವು ವಿದ್ಯಾರ್ಥಿಗಳ ಮೇಲೆ ಈ ರೀತಿಯಾಗಿ ದ್ವೇಷವನ್ನು ಕಾಡ್ತೀರಾ ಅಂತ ಹೇಳಿದರೆ ಮುಂದಿನ ಭವಿಷ್ಯವನ್ನು ನೀವು ನಿರ್ಧರಿಸ್ತಾ ಇದ್ದೀರಾ. ಇವತ್ತಿನ ಒಂದು ದಿನದ ಎರಡು ದಿನದ ಹಠಕ್ಕೆ ಬಿದ್ದು ಮುಂದಿನ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಳ್ತಾ ಇರುತ್ತೀರಾ ಅನ್ನೋದಂತೂ ಸತ್ಯ. ನಾ ಲೋಹಿತ್, ನಿನ್ನ ಇದೀಗ ನಿನ್ನ CM ಸಿದ್ದರಾಮಯ್ಯರಿಗೆ ಅಥವಾ ಈ ಆ ಭಾಗದ ರಾಜಕಾರಣಿಗಳಿಗೆ ಅಥವಾ ಮುಜರಾಯಿ ಇಲಾಖೆಗೆ ಒಂದು ಮಾಹಿತಿಯನ್ನು, ವಿದ್ಯಾರ್ಥಿಯ ಮುಖಂಡನಾಗಿ ಮಾಹಿತಿಯನ್ನು ನೀಡೋದಾದ್ರೆ ನೀ ಏನು ನೀಡ್ತೀಯ?
ಈ ಹಿಂದೆ ಈ 8ನೇ ಕ್ಲಾಸಿಂದ ಇದೇ ಸಂಸ್ಥೆಯ ಒಡನಾಟದಲ್ಲಿದ್ದೀಯಾ, ನೇರವಾಗಿ ಇದ್ರೆ ಅನ್ನದಾನವನ್ನ ಕೊಲ್ಲೂರಿನಿಂದ ಬರ್ತಾ ಇದ್ದಂತಹ ಅನ್ನದಾನವನ್ನೇ ನೀನು ಸ್ವೀಕರಿಸ್ತಾ ಇದೀಯಾ, ಯಾವ ಸಂದೇಶವನ್ನು ನೀಡಲಿಕ್ಕೆ ಇಷ್ಟಪಡ್ತೀಯ? ಖಂಡಿತವಾಗ್ಲೂ ಏನಂತ ಹೇಳಿದ್ರೆ, ನಾವು ರಾಜಕೀಯದ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ ಮಕ್ಕಳು, ನಾವು ನಮಗಿನ್ನೂ ಮತ ಹಾಕೋ ವಯಸ್ಸು ಕೂಡ ನಮ್ಮದಾಗಿಲ್ಲ. ಆದ್ರೆ ನಮ್ಮ ಸ್ಥಿತಿಯನ್ನ ನೋಡಿದೆ ಅವರವರ ರಾಜಕೀಯ ದ್ವೇಷ ಏನ್ ಮಾಡ್ತಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ. ಏನೋ ಗಲಾಟೆ ಆದ ನಂತರ ಇದಾಗ್ತಿದೆಯಂತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ನಮಗಿದ್ರ ಬಗ್ಗೆ ಯಾವ ಮಾಹಿತಿ ಕೂಡ ಇಲ್ಲ, ಅದ್ರ ಬಗ್ಗೆ ನಮಗೆ ಬೇಕಾಗಿ ಕೂಡ ಇಲ್ಲ. ನಮಗೆ ಬೇಕಾಗಿರೋದೇನೋ ಶಿಕ್ಷಣ. ಆ ಶಿಕ್ಷಣ ನಮಗೆ ಸಿಕ್ಕಿದ್ರೆ ಸಾಕು. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮ ನಿಮ್ಮ ದ್ವೇಷಕ್ಕಾಗಿ ಮಕ್ಕಳಾದಂತಹ ನಮ್ಮನ್ನ ಎಳಿಬೇಡಿ. ಅಲ್ಲದೆ ಮಕ್ಕಳು ಕೂಡ ಹೇಳ್ತಿದ್ರು ಏನಂತ ಹೇಳಿದ್ರೆ, ನಮ್ಮ ಬೆನ್ನಿಗೋಡಿದ್ರು ಕೂಡ ನಾವು ಸಹಿಸ್ಕೊಳ್ತೇವೆ, ಆದರೆ ಬಡವ್ರು ನಾವು ನಮ್ಮ ಹೊಟ್ಟೆಗೆ ಮಾತ್ರ ಹೊಡಿಬೇಡಿ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಅಂದರೆ ನಾನು ಅವ್ರಿಗೆ ಹೇಳ್ತಿದ್ದೇನೆ, ಈ ಮಕ್ಕಳಿಗೆ ಅರ್ಥ ಆಗುವಂತಹ, ಮಕ್ಕಳ ಪೋಷಕರಿಗೆ ಅರ್ಥ ಆಗುವಂಥದ್ದು, ಒಬ್ರು ನಮ್ಮ ರಾಜ್ಯದ CM ಆಗಿರುವ ಸಿದ್ದರಾಮಯ್ಯರವರಿಗೆ ಅರ್ಥ ಆಗ್ತಿಲ್ಲ ಅಂತಾರೆ. ಏನು ನಮ್ಮ ಕರ್ನಾಟಕದ ಸ್ಥಿತಿ, ಏನಾಗಬೇಕು ನಮ್ಮ ಕರ್ನಾಟಕ ಮುಂದೆ? ಹೊಡೆಯುವುದಾದ್ರೆ ನಮ್ಮ ಬೆನ್ನಿಗೆ ಹೊಡೆದು ಬಿಡಿ, ನಮ್ಮ ಹೊಟ್ಟೆಗೆ ಮಾತ್ರ ಹೊಡಿಬೇಡಿ. ನಿಮ್ಮ ಈ ಘೋಷಣೆಗಳು, ನೀವು ಕೊಡುವ ಮೊಟ್ಟೆಗಳು, ನೀವು ಕೊಡುವ ಸೂಟ್ ಬೂಟುಗಳು, ಇದಾವುದರ ಅವಶ್ಯಕತೆಯು ಮಕ್ಕಳಿಗಿಲ್ಲ. ಇವತ್ತು ಹೊಟ್ಟೆಯನ್ನು ನಿಮ್ಮ ಹತ್ರ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಏನೋ ಯಾರದ ಮೇಲಿನ ದ್ವೇಷಕ್ಕೆ ಅವರಿಗೆ ಹೋಗುವಂತ ಅನ್ನವನ್ನ ನೀವು ಕ್ಯಾನ್ಸಲ್ ಮಾಡ್ತೀರಾ ಅಂತಾದ್ರೆ, ನಿಜಕ್ಕೂ ಇಂಥ ಶೋಚನೀಯ ಪರಿಸ್ಥಿತಿ ಬೇರೆ ಯಾರಿಗೂ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ನನ್ನ ತಮ್ಮಲ್ಲಿ ಇವತ್ತು ರೋಹಿತ್ ಆಡಿದಂಥ ಮಾತುಗಳು ನಿಜಕ್ಕೂ ವಯಸ್ಸು ಸಣ್ಣದಾದ್ರೂ ಮಾರ್ಮಿಕವಾಗಿ ನುಡಿದು ಬಿಟ್ಟ. ಹೊಡೆಯುವುದಾದ್ರೆ ಬೆನ್ನಿಗೆ ಹೊಡೆದು ಬಿಡಿ, ನಮ್ಮ ಹೊಟ್ಟೆಗೆ ಹೊಡಿಬೇಡಿ ಅಂತ ಹೇಳಿ ಇಷ್ಟು ಸಮಯದವರೆಗೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ರೋಹಿತ್ನಂತಹ ಅನೇಕ ಬಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗಾಗಿ. ಸರ್, ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನು ಮುಂದಿನ ವ್ಯವಸ್ಥೆ ಯಾವ ರೀತಿ, ಅದನ್ನು ಯಾವ ರೀತಿಯಾಗಿ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ. ಸೊ ಒಂದೊಮ್ಮೆ ಇದೀಗ ಕರ್ನಾಟಕದಲ್ಲಿಯೇ ಒಂದೊಮ್ಮೆ ಸೊ ದೇವರ ದಯೆಯಿಂದ ಇದುವರೆಗೆ ಬರಲಿಲ್ಲ ಅಂತೆ, ಇನ್ನು ಮುಂದೆ ಎಲ್ಲಾದರೂ ಒಂದೊಮ್ಮೆ ತಾವು ಲಾಸಿಗೆ ಬಿದ್ರಿ, ಇಲ್ಲ ಮಕ್ಕಳಿಗೆ ಅನ್ನದಾನ ಬೇಕಾಗಿದೆ ಅಂತ ಹೇಳಿ ಸರ್ಕಾರದ ಹತ್ರ ತಾವು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ ಅನ್ನುವಂಥ ಪ್ರಶ್ನೆ ನಮಗೆ. ಅಂದರೆ ಅನ್ನ ಬಿಸಿ ಊಟದ ವ್ಯವಸ್ಥೆ ಏನಿದೆ ಅದು ನಮ್ಮ ವಿದ್ಯಾಕೇಂದ್ರಕ್ಕೆ ಬೇಡ ಅಂತ ನಾವು ಮುಚ್ಚಳಿಕೆ ಬರೆದುಕೊಟ್ಟಾಗಿದೆ. ಯಾಕಂದರೆ ನಮಗೆ ಕೊಲ್ಲೂರಿಂದ ಬರ್ತಾ ಇತ್ತು, ಆದ ಕಾರಣ ಇದು ಬೇಡ ಅಂತ ನಾವು ಹೇಳಲಿಕ್ಕೆ ಕಾರಣ ಇರುವಂಥದ್ದು. ಇದನ್ನು ಇವರು ಕೊಡುವುದನ್ನು ನಿಲ್ಲಿಸಲಿಕ್ಕೆ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇಷ್ಟು ಸಂಖ್ಯೆಯ 3,500 ಮಕ್ಕಳನ್ನು ಇಟ್ಟುಕೊಂಡು ಶಿಕ್ಷಣ ಕೊಡ್ತಾ ಇರುವಂತಹ ಸಂಸ್ಥೆ ಬೇರೆ ಯಾವುದಾದ್ರೂ ಇದೆಯಾ? ಕನ್ನಡ ಮಾಧ್ಯಮ ಭಾಷಣಗಳನ್ನು ಮಾಡ್ತಾರೆ, ಬಹುಶಃ ಇದೇ 2018 ಭಾಷಣಕ್ಕೆ ಮತ್ತೆ ಅದೇ ಸಾಲುಗಳಿರ್ತದೆ. ಕನ್ನಡ ಮಾಧ್ಯಮವನ್ನು ನಾವು ಬೆಳೆಸಬೇಕು, ವಿದ್ಯಾರ್ಥಿಗಳ ಹಸಿವುಗಳನ್ನು ನಾವು ನೀಗಿಸಬೇಕು, ಉಚಿತ ಶಿಕ್ಷಣವನ್ನು ನೀಡಬೇಕು, ಯಾರಿಗಾಗಿ ಆ ಸಾಲುಗಳು ಅನ್ನೋದು ಈಗ ಇರುವಂತ. ಅದರ ಎಡೆಯಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂದ್ರೆ ಕನ್ನಡ ಮಾಧ್ಯಮದ ಇದು ಪ್ರೈವೇಟ್ ಸ್ಕೂಲ್, ಇದು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಇಲ್ಲದೆ ಶಿಕ್ಷಣ ಕೊಡ್ತಾ ಇರುವಂತಹ 10ನೇ ತರಗತಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಊಟ ವಸ್ತ್ರ ಮತ್ತು ವಿದ್ಯೆ ಎಲ್ಲವನ್ನ ಕೂಡ ಉಚಿತವಾಗಿ ಕೊಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಬೇರೊಂದು ಈ ರೀತಿಯಲ್ಲಿ ಸಂಸ್ಕಾರಯುತವಾದ್ದು ಕಾಣಲಿಕ್ಕೆ ಸಿಗುವುದಿಲ್ಲ. ಅದನ್ನೇ ಗಮನದಲ್ಲಿ ಇಟ್ಟುಕೊಳ್ಳದೆ ಇವರು ಈ ರೀತಿ ಮಾಡಿದ್ದಾರೆಂದರೆ 100ಕ್ಕೆ 100 ಇವರು ಇದನ್ನು ಇಟ್ಟುಕೊಂಡು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಇವರಿಗೆ ನೇರವಾಗಿ ಡಾಕ್ಟರ್ ಪ್ರಭಾಕರ್ ಭಟ್ರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥದ್ದು ಮನಸ್ಸಲ್ಲಿದೆ. ಅದನ್ನು ಇಟ್ಟುಕೊಂಡು ಈ ರೀತಿಯೆಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಇದು ಸರ್ವನಾಶಕ್ಕೆ ಇವರಿಗೆ ಬುದ್ಧಿ ಕೊಟ್ಟದಲ್ಲ ದೇವರು. ನನಗೆ ನೆನಪಾಗ್ತಾ ಇದೆ ಇವತ್ತು ಬೆಳಿಗ್ಗೆ ರೋಹಿತ್ ಮಾತಾಡ್ತಾ ಹೇಳ್ದ, ನಮಗೆ ಮತ ಹಾಕುವ ವಯಸ್ಸು ಆಗ್ಲಿಲ್ಲ, ರಾಜಕೀಯ ದ್ವೇಷಕ್ಕೆ ನಮ್ಮನ್ನ ಯಾಕೆ ಬಲಿ ಪಡೆದುಕೊಳ್ತಾ ಇದ್ದೀರಾ? ಈ ಮಕ್ಕಳಿಗೆ ಅದಲ್ಲದೆ ಎಷ್ಟೋ ಮಕ್ಕಳಿಗೆ ಬಿಸಿ ಊಟ ಇದು ಕೊಲ್ಲೂರಿಂದ ಬರ್ತಾ ಇರುವಂಥದ್ದು ಅನುದಾನ ನಿಂತು ಹೋಗಿದೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಅನ್ನುವ ಪರಿಸ್ಥಿತಿ ಇತ್ತು. ಯಾಕಂದರೆ ಯಾವ ರೀತಿ ಮೊದಲು ನಡೀತಾ ಇತ್ತೋ ಅದೇ ರೀತಿ ಈಗಲೂ ನಡೆಸ್ತಾ ಇದ್ದೇವೆ, ಬಾಕಿ ಮಾಡಲಿಲ್ಲ. ಡಾಕ್ಟ್ರು ಒಂದು ಕಣ್ಣೀರಿಟ್ಟು ಒಂದು ಮಾತು ಹೇಳಿದರು, ನಾವು ಭಿಕ್ಷೆ ಬೇಡಿ ಆದರೂ ಕೂಡ ನಾವು ಮಕ್ಕಳಿಗೆ ಊಟ ಹಾಕ್ತೇವೆ. ಎಂಥ ಮನಸ್ಥಿತಿ ಇರಬೇಕು ರೀ ಇವರ ಎದುರಲ್ಲಿ? ಇವರ ಇಂಥ ಕಚಡ ರಾಜಕಾರಣಿಗಳು ಮಾತಾಡ್ತಾರಲ್ಲ, ಇಂಥ ಕೆಲಸ ಮಾಡ್ತಾರಲ್ಲ, ಇವರು ಏನು ಅನ್ನ ತಿಂತಾರ ಹೊಟ್ಟೆಗೆ? ನಾಚಿಗೆ ಅನ್ನಿಸ್ಬೇಕು ಇವರಿಗೆ. ಒಂದು ಒಂದು ದೇವಳದಿಂದ ಒಬ್ಬ ಭಕ್ತ ದೇವಳದಲ್ಲಿ ಕಾಣಿಕೆ ಹಾಕಿದರೆ ಆತನ ಮನಸ್ಸಿನಲ್ಲಿದ್ದಂಥ ಭಾವನೆಗಳೇನು ಅಂದರೆ, ನಾನು ಕೊಟ್ಟಂಥ ಹಣ ಅದು ದೇವರಿಗೆ ಸಲ್ಲಿ, ದೇವರು ಅಂದರೆ ಸಮಾಜ, ಸಮಾಜದಲ್ಲಿ ದೇವರನ್ನು ಕಾಣ್ತಾನೆ ಒಬ್ಬ ಭಕ್ತ, ಆ ಸಮಾಜಕ್ಕೆ ಹೋಗಲಿ ಅಂತ ಹೇಳೋದು ಯೋಚನೆ ಮಾಡ್ತಾರೆ. ಇವರು ಆ ದೇವಳದಿಂದ ಬರುವಂಥದ್ದು, ದೇವಳಗೆ ಎಲ್ಲಿ ನಷ್ಟ ಆಗುತ್ತೆ? ಅಲ್ಲಿ 8 ಕೋಟಿ ಲಾಭದ ಇದ್ದಂಥ ದೇವಸ್ಥಾನ 2007 ಇವತ್ತು 38 ಕೋಟಿ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಕಡಿಮೆ ಆಗ್ತದೆ? ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ಅಲ್ಲಿ ದೇವರಿಗೆ ಬರುವಂಥದ್ದು ಜಾಸ್ತಿ ಆಗಿದೆ. ಯೋಚನೆ ಮಾಡಿ, ಜನಗಳು ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕಾದ ಯೋಚನೆ ಮಾಡಿರೋದು ಸಮಾಜಕ್ಕೆ ಮುಟ್ಲಿ ಅಂತ. ಇದನ್ನು ಹಿಂದೂ ಧರ್ಮ ಹೇಳಿಕೊಟ್ಟಿರುವಂಥದ್ದು. ಆ ಭಾಗದ ಒಂದು ಒಳ್ಳೆಯ ಸಂಗತಿ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆಗೆ ಮುಟ್ತಾ ಇತ್ತು, ಅದನ್ನು ತುಂಡರಿಸ್ತಾರಲ್ಲ, ಅದನ್ನೇ
ಕಣ್ಣೀರಿಟ್ಟು ಹೇಳ್ತೇವೆ ನಾವು. ಅಕಸ್ಮಾತ್ ಅವರು ದೇವಳದಿಂದ ಕರು ನಿಲ್ಲಿಸಿದ್ರು, ಸರ್ಕಾರದ ಕೊಡದ ನಿಲ್ಲಿಸಿದ್ರು, ನಮ್ಮ ಎಲ್ಲರನ್ನು ಜೈಲಿಗೆ ಹಾಕಿದ್ರು ಕೂಡ ಮಕ್ಕಳ ಹೊಟ್ಟೆಗೆ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಿಕ್ಷೆ ಬೇಡಿ ಆದರೂ ಮಾಡೇ ಮಾಡ್ತೇವೆ ಅಂತೇಳಂತ ಒಳ್ಳೆಯ ಸಂದೇಶವನ್ನು ಸಮಾಜ ಕೊಟ್ಟಿದ್ದಾರೆ. ಯಾವುದೋ ಕೆಟ್ಟವರು ಯೋಚನೆ ಮಾಡ್ತಾರೆ, ನಿಮಗೆ ಸರ್ಕಾರದಿಂದ ಅದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ, ನಾವು ಹೇಳಿದೇವಲ್ಲ, ಬರೆದು ಕೊಟ್ಟಿದ್ದೇವೆ ನಾವು. ನೀವು ಅದು ಕೊಡುವಾಗಿದೆ ಎರಡರ ನಾವು ತಗೊ ಲಾಭ ಲಾಭಕ್ಕೋಸ್ಕರ ಅಲ್ಲ, ಇದು ಲಾಭದ ವಿಷಯ ಇಲ್ಲ. ಇವರು ಚುನಾವಣೆ ಲಾಭವನ್ನು ಕಣ್ಣ ಮುಂದೆ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇರ್ಬೋದು, ಅದು ಇದ್ರ ಲಾಭ ಇಲ್ಲ. ಮಕ್ಕಳಿಗೆ ಹೊಟ್ಟೆ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಹೊಟ್ಟೆ ಹೊಟ್ಟೆ ಹಸಿವು ಕಳೆದು ವಿದ್ಯಾರ್ಜನ ಮಾಡಿದರೆ ಅವನ ಮನಸ್ಸಿಗೆ ಹತ್ತದೆ, ಹೊಟ್ಟೆ ಹಸಿವಿನಲ್ಲಿ ನರಳಾಡ್ತಾ ಅವನು ವಿದ್ಯಾರ್ಜನೆ ಮಾಡೋದು ಹೇಗೆ? ಈ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲಿಯೇ ಒಂದು ಅತ್ಯಂತ ಮಾದರಿ ಶಾಲೆಯಾಗಿ ಅದು ಸಂಸ್ಕಾರ, ಶಾರೀರಿಕ ಶಿಕ್ಷಣ ಎಲ್ಲವನ್ನು ಜೊತೆಗೂಡಿಸಿಕೊಂಡು ಕೊಡುವಂತಹ ಶಿಕ್ಷಣ ಅದ್ಭುತವಾದ ಸಂಸ್ಥೆ. ಇಲ್ಲಿ ಯಾವ ಕನ್ನಡ ಶಿಕ್ಷಣ ಇವತ್ತು ನೂರಕ್ಕೆ ನೂರು ಕನ್ನಡ ಮಾಧ್ಯಮ. ಇವರು ಮಾತು ಎತ್ತಿದ್ರೆ ಕನ್ನಡ ಶಿಕ್ಷಣದ ಹೆಸರು ಹೇಳ್ತಾರೆ, ಅಹಿಂದು ಅಂತ ಹೇಳ್ತಾರೆ, ಅಹಿಂದ ಅಹಿಂದ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲೇ ಏನೋ ಉಚಿತ ಶಿಕ್ಷಣ, ಹಸಿವು ನೀಗಿಸ್ತೇವೆ, ಹಸಿವು ಮುಕ್ತ, ಮತ್ತೊಂದು ಮಗದೊಂದು ಘೋಷಣೆಗಳ ಸಾಲುಗಳನ್ನ ನೀಡ್ತಾರೆ ಬಾಯಲ್ಲಿ ಮಾತ್ರ. ಯಾಕೆ ಇದನ್ನು ಅನುಷ್ಠಾನಕ್ಕೆ ತರದೇ ಇದ್ರೆ ಕಡೆಪಕ್ಷ ಇದ್ದದ್ದನ್ನು ಉಳಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತಾದ್ರೆ ಈ ಭಾಷಣಗಳು ಈ ಮಾತುಗಳು ಯಾರಿಗಾಗಿ ಅನ್ನೋದು ನಾನು ತಮ್ಮಲ್ಲಿ ಚರ್ಚೆನ ಮಾಡ್ತೇನೆ. ಅವರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಒಂದು 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 ನೆನಪಿಟ್ಕೊಳ್ಳಿ, ಆಹಾರದ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ದುಃಖ ಆಗುತ್ತೆ. ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ರು, ಅವ್ರಿಗೆ ಆಗ ಇದು ಕಲ್ಪನೆ ಇರಲಿಲ್ಲ ಕಾಣ್ತದೆ ಅಲ್ಲಿ ಕಡಿತ ಮಾಡಬೇಕು ಅಂತ ಭಾಷಣದಲ್ಲಿ ಹೇಳಿಬಿಡ್ತಿದ್ರು ನಾನು. ಆದ್ರೆ ಆ ಮನುಷ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಷ್ಟೆಲ್ಲ ಸೆಕ್ಷನ್ಗಳು ಇರಬೇಕಾದ್ರೆ ಅಲ್ಲಿ 144 ಎಲ್ಲ ಜಾರಿಗೆ ಇರಬೇಕಾದ್ರೆ ಅವರಲ್ಲಿ ರಿಲ್ಯಾಕ್ಸ್ ಮಾಡಿ ಅವ್ರನ್ನ ಬರೆಸಿದ್ರು, ಭಾಷಣ ಮಾಡಿದ್ರು, ಹೋದ್ರು. ಹೋದಂತ ಮನುಷ್ಯ ಅದು ಮೈಸೂರಿನಲ್ಲೇ ಬೆಂಗಳೂರಲ್ಲಿ ಹೇಳ್ತಾರೆ, ನನಗೆ ಆಹಾರ ಖುಷಿ ಕಂಡ್ರೆ ನಾನು ದರದ ಮಾಂಸನ ತಿಂತೇನೆ ಅಂತ. ಎಂಥ ಕೊಳಕು ವಿಚಾರ ನೋಡಿ, ಹೊಟ್ಟೆ ಖಾಲಿ ಇದ್ದಂಥ ಮಕ್ಕಳಿಗೆ ಆಹಾರವನ್ನು ಕೊಡೋದನ್ನೊಂದು ಕಡೆ ಕಟ್ ಮಾಡ್ತಾನೆ, ನನಗೆ ಖುಷಿ ಬಂದರೆ ದನದ ಮಾಂಸನ ನಾನು ತಿಂತೇನೆ ಅಂತ ಹೇಳೋದ ಮುಖ್ಯಮಂತ್ರಿ ನಮ್ಮ ಮುಂದೆ ಕೂತಿದ್ದಾರೆ ಅಂದರೆ ದುಃಖ ಆಗಬೇಕಲ್ಲದೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ನಮ್ಮ? ಆ ದೇವರು ಕೊಲ್ಲೂರು ಮುಖಾಂಬಿಕೆನೇ ಅವರಿಗೆ ಶಾಸ್ತಿ ಮಾಡಬೇಕಷ್ಟೇ, ಅದನ್ನೇ ನಾವು ಕೇಳ್ತಾ ಇದ್ದೇವೆ. ನಾವು ಅಂಥ ಒಬ್ಬ ಮುಖ್ಯಮಂತ್ರಿ ಪಡೆದಿದ್ದೇವಲ್ಲ ನಾವು, ಅಂತ ದುಃಖ ಆಗುತ್ತೆ ನಮಗೆ. ಒಬ್ಬ ಉಸ್ತುವಾರಿ ಸಚಿವರಿಗೆ ಅಕಸ್ಮಾತ್ ಸರ್ಕಾರ ಒಂದು ಯಾವುದೋ ಮಾಹಿತಿ ಇಲ್ಲದೆ ರದ್ದು ಮಾಡಿದರೆ ಅದರ ವಿರುದ್ಧವಾಗಿ ಮಾತಾಡಬೇಕಾಗಿತ್ತು ಈ ಉಸ್ತುವಾರಿ ಸಚಿವರು. ಯಾರೋ ಪ್ರಭಾಕರ್ ಭಟ್ಟರಲ್ಲಿ ಕೇಳಿದ್ರು, ಈ ಉಸ್ತುವಾರಿ ಸಚಿವರಿಗೆ ಗೃಹ ಖಾತೆ ಬರುತ್ತೆ ಅಂತ ಸುದ್ದಿ ಇದೆ ಅಂತ ಅತ್ಯಂತ ಖುಷಿಯಿಂದ ನಾನು ಪತ್ರಿಕೆಗಳಿಗೆ ಹೇಳಿದ್ರು, ಭಾರಿ ಖುಷಿ ಪಡ್ತೇವೆ ನಾವು, ನಮ್ಮ ಊರಿನ ಒಬ್ಬ ವ್ಯಕ್ತಿ ಗೃಹ ಮಂತ್ರಿ ಆಗ್ತಾರೆ ನಮಗೆ ತುಂಬ ಖುಷಿ, ಅದು ಬೆಳ್ಳಿಪಾಡಿ ಮನೆ ತರದಂತ ಬಂದಿದ್ದಾರೆ, ದೊಡ್ಡದಾಗಿರ್ತಕ್ಕ ಜನ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಡ್ತಾರೆ. ಆದ್ರೆ ಇವರು ಇವರೇ ಅದನ್ನು ತುಂಡರಿಸಲಿಕ್ಕೆ ಕಾರ್ಯಪ್ರವೃತ್ತರಾಗ್ತಾರೆ ಅಂದ್ರೆ ಎಂತ ದುಃಖದ ಭಾಗ ಇದು. ಎಸ್ ಸರ್, ಎಸ್ ಸರ್. ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುನಿಲ್ ಅಮೀನ್ ಅಂತ, ವಿಜಯ ಬಜಾರ್ ನಿಂದ. ಹೇಳಿ 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 ಸುನಿಲ್ ಅಮೀನ್ ರವರೇ. ಈ ಒಂದು ಅಧಿಕಾರಿಗಳಿಗೆ ಗರಂ ಆಗಿದೆ ಅಂತೆ, ಹಾಗಾಗಿ ಅನುದಾನ ಗುಳುಂ ಆಗಿದೆ ಅಂತೆ, ತಾವೇನ್ ಹೇಳ್ತೀರಾ? ಒಂದು ವಿಚಾರ, ಯಾರೇ ರಾಜಕೀಯದವರಾಗ್ಲಿ ಯಾರೇ ಆಗ್ಲಿ, ಒಂದು ಆಲೋಚನೆ, ಆ ಹುಡುಗ ಮಾತಾಡಿದಂತ ರೀತಿ ನಾನೀಗಾಗದಿಂದ ಕೇಳ್ತಾ ಇದ್ದೇನೆ. ನೋಡಿ ಎಷ್ಟು ಅವನು ಪ್ರಬುದ್ಧತೆ, ಆ ಒಂದು ಶಾಲೆಯ ಸಂಸ್ಕಾರ ಎಷ್ಟು ಅವನ ಹತ್ರ ಉಂಟು ಅಂತ ಮಾತಾಡುವಾಗ್ಲೇ ಗೊತ್ತಾಗುತ್ತೆ. ಮತ್ತು ಎರಡನೇದಾಗಿ ನೋಡಿ, ಇದು ಕೊಲ್ಲೂರಿನಿಂದ ಬರ್ತಿದ್ದದ್ದು, ಅದು ಕೂಡ ದೇವಿಯ ಒಂದು ಅನುಗ್ರಹದಿಂದ ಆ ಮಕ್ಕಳಿಗೆ ಊಟ ಸಿಕ್ತಿತ್ತು. ಆದ್ರಿಂದ ನೋಡಿ, ಅಲ್ಲ 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 ಸುನಿಲ್ ರವರೇ, ಈ ಹಿಂದೆ ಕೆಲವು ಸರಕಾರಿ ಶಾಲೆಗಳನ್ನ ಇವರು ತೆಗೆಯುವಾಗ ನಾವು ಇದೇ ಕಾರ್ಯಕ್ರಮವನ್ನು ಮಾಡಿದಾಗ ಸರ್ಕಾರದ ಅಧಿಕಾರಿಗಳು ಹೇಳಿದ್ರು, ಸರ್ಕಾರದಲ್ಲಿ ಅನುದಾನ ಇಲ್ಲ, ನಮಗೆ ದುಡ್ಡಿಲ್ಲ ಸರ್ಕಾರದ ಹತ್ರ, ಹಾಗಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ವಾಮಿ, ಇದು ಸರ್ಕಾರದಿಂದಲ್ಲ, ಕೊಲ್ಲೂರಿನ ದೇವಸ್ಥಾನದ ವತಿಯಿಂದ ಅನ್ನದಾನವನ್ನು ಮಾಡ್ತಾ ಇರುವಂತದ್ದು, ಇದನ್ನು ಕೂಡ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತ ಪ್ರಶ್ನೆ. ಅದೇ ನಾನು ಹೇಳ್ತಾ ಇರೋದು, ನೋಡಿ ದೇವಿಯ ಅನುಗ್ರಹದಿಂದ ಆ ಮಕ್ಕಳಿಗೆ ಅಲ್ಲಿ ಅಲ್ಲಿಂದ ಅವರಿಗೆ ಶಿಕ್ಷಣ ಸಿಗ್ತುಂಟು. ಆಗಿರುವಾಗ ಒಂದು ನಾವು ಧಾರ್ಮಿಕ ವಿಷಯದಲ್ಲಿ ನೋಡುದಾದ್ರೆ, ಆ ದೇವಿ ಇವರಿಗೆ ವಿರುದ್ಧವಾಗಿ ನಿಂತರೆ ಇವರು ಏನ್ ಮಾಡ್ಯಾರ? ಮಕ್ಕಳ ಹೊಟ್ಟೆಗೆ ಒಂದು ಬಡಿಯುವಂತ ಕೆಲಸ ಮಾಡಬಾರ್ದು ಯಾವಾಗ್ಲೂ. ಯಾಕಂತ ಹೇಳಿದ್ರೆ ನೋಡಿ, ಈಗ ಎಲ್ಲಿ ನೋಡಿದ್ರು, ಈಗ ಖಾಸಗಿ ಶಾಲೆಗಳೇ ಇರುವುದೇ ಹೊರತು ಡೊನೇಷನ್ ಅಷ್ಟು ಫೀಸ್ ಕೊಟ್ಟುಕೊಂಡು ಮಕ್ಕಳನ್ನು ಕಳಿಸುವುದೇ ಹೊರತು ಪಡಿಸಿ, ಈ ಕನ್ನಡ ಮಾಧ್ಯಮದಲ್ಲಿ ಒಳ್ಳೆ ಸಂಸ್ಕಾರ ಕೊಡುವಂತ ಶಾಲೆಗಳು ಈ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಯಾವುದೇ ಡೊನೇಷನ್ ತಗೊಳ್ಳದಿರುವಾಗ ಇದನ್ನು ಬೆಳೆಸಬೇಕಿತ್ತು. ಇದು ಕರ್ನಾಟಕ ಪ್ರಭಾಕರ್ ಭಟ್ರ ಮೇಲೆ ವೈಯಕ್ತಿಕ ಗ್ರಜ್ಜಿದ್ರೆ ಅದು ಅವ್ರು ನೋಡ್ಕೊಳ್ಳಿ. ಈ ಶಾಲೆಗಳನ್ನು ನಡೆಸುವಂತ ಶಾಲೆಗಳಿಗೆ ಏನಾದ್ರೂ ಅನುದಾನ ಅಥವಾ ನಮ್ಮಿಂದ ಜಾಸ್ತಿ ಹೆಲ್ಪ್ ಮಾಡ್ಬೇಕು. ಏನೋ ಅದು ನಡೆಯಲಿ ಒಳ್ಳೆ ರೀತಿಯಲ್ಲಿ, ಯಾವ್ದೇ ಇರ್ಲಿ ಯಾರ್ದೇ ಇರ್ಲಿ, ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಅವ್ರು ಸಹಕಾರ ಮಾಡಬೇಕು. ನಾನು ಅದ್ರಲ್ಲಿ ಇವರಿಗೆ ನಮ್ಮ ಸಚಿವರಿಗೆ ನಾನು ಮನವಿ ಮಾಡೋದಷ್ಟೇ, ಈ ಮುಖಾಂತರವಾಗ್ಲೂ ಆ ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗುವಂತ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಂದ್ರೆ ನಾನು ವಿನಂತಿಸ್ತೇನೆ. ನಿಜಕ್ಕೂ ಇವತ್ತು ಕೊಲ್ಲೂರು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಈ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಕಾಣಿಕೆಯ ರೂಪದಲ್ಲಿ ಯಾಕೆ ಜನರು ನೀಡ್ತಾರೆ ಅಂತ ಹೇಳಿದ್ರೆ, ನಾನು ಹಾಕಿದ ಒಂದೊಂದು ರೂಪಾಯಿಯೂ
ಬೇರೆ ಒಂದು ಯಾರಿಗಾದ್ರೂ ಮಾರ್ಗವಾಗಬಹುದೇನೋ, ಯಾವ್ದಾದ್ರು ಸಮಾಜಕ್ಕೆ ತಲುಪಬಹುದು, ವಿದ್ಯಾರ್ಥಿಗಳಿಗೆ ತಲುಪಬಹುದು, ಸದುಪಯೋಗ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ದೇವಸ್ಥಾನ ನೀಡ್ತಾ ಇದ್ದಂತಹ ಅನ್ನದಾನ ಇವ್ರು ಕಡಿತಗೊಳಿಸ್ತಾರೆ ಅಂತ ಹೇಳಿದ್ರೆ ಬಹುಶಃ ನಿಜಕ್ಕೂ ಇವರು ಇನ್ನೂ ಮಾತಾಡುವಂತ ಯಾವುದೇ ನೈತಿಕತೆ ಇದೆ? ನೈತಿಕತೆ ಅಲ್ಲ, ನಾನು ನಿಜಕ್ಕೂ ಹೇಳ್ತೇನೆ, ಇದೀಗ ಸರ್ಕಾರದ ಉದ್ದೇಶ ಬೇರೆ ಏನೂ ಅಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳನ್ನ ಇಂಗ್ಲಿಷ್ ಮಾಧ್ಯಮವನ್ನ ಬೆಳೆಸಬೇಕು. ಇದಕ್ಕೆ ಬಹುಶಃ ಅವರ ರೂಟ್ ಅಲ್ಲಿ ಹೋಗುದಾದ್ರೆ ಇದೇ ಕಾರಣ ಇರಬಹುದೇನೋ. ಯಾವ ಸರ್ಕಾರ ಕನ್ನಡ ಮಾಧ್ಯಮಗಳನ್ನ ಬೆಳೆಸಬೇಕಾಗಿತ್ತು, ಯಾವ ಅಧಿಕಾರಿಗಳು ಉಚಿತ ಶಿಕ್ಷಣವನ್ನು ನೀಡುವವರಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿತ್ತು, ಅವರು ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳ ಲಾಬಿ ಹೆಚ್ಚಾಗಿದೆ. ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು, ಅದು ಗೊತ್ತಿಲ್ಲ ಸ್ಪಷ್ಟವಾಗಿ ನೀವು ಹೇಳಿದ ಮಾತು, ಆದ್ರೆ ಇರುವಂತಹ ಸಾಧ್ಯತೆ ಇದೆ, ಅದು ಕೂಡ ಅದಿರಬಹುದು. ಇಂಗ್ಲಿಷ್ ಮಾಧ್ಯಮದವರನ್ನು ಅಂತಹ ಇನ್ಸ್ಟಿಟ್ಯೂಷನ್ಗಳನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಇದಕ್ಕೆ ಕಲ್ಲ ಹಾಕಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇರ್ಬೋದು. ಆದರೆ ಏನಿದ್ರು ಎಷ್ಟು ಕೊಳಕು ರಾಜಕೀಯ ಅಂದರೆ, ರಾಜಕೀಯದಲ್ಲಿ ಒಂದು ಸ್ವಲ್ಪ ಆದರೂ ಧರ್ಮ ಬೇಕಲ್ಲ, ಒಳ್ಳೆತನವನ್ನು ಎಲ್ಲಿದ್ರೂ ಗುರುತಿಸಬೇಕಲ್ಲ. ಇವತ್ತು ಬೆಳಿಗ್ಗೆ ನಾನು ಇವರ ಮಾತು ಕೇಳಿದೆ, ಜನಾರ್ದನ ಪೂಜಾರಿಯವರದು, ಇವರದೇ ಪಕ್ಷದಲ್ಲಿರುವಂಥವರು, ರಮಾನಾಥ ರೈಗೇನು ಶನಿ ಹಿಡ್ದಿದ್ಯಾ ಅಂತ ಒಂದು ಪ್ರಶ್ನೆ ಕೇಳಿದರು. ನೋಡಿ, ಇದನ್ನ ಕೆಟ್ಟದಿತ್ತು, ಅವರದನ್ನು ಗುಡಿಸಿದ್ರು. ಅಲ್ಲ, ದೊಡ್ಡ ದೊಡ್ಡ ಸಮಾವೇಶ ಮಾಡುವಂತ ದುಡ್ಡುಗಳನ್ನು ಸರ್ಕಾರ ಶಾಲೆಗಳಿಗೆ ವಹಿಸಿದ್ರೆ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯವಿದೆ. ಚರ್ಚೆಯನ್ನು ಮಾಡ್ತೇವೆ. ನಮ್ಮೊಂದಿಗೆ ಇನ್ನೂ ಇಬ್ಬರು ವಿದ್ಯಾರ್ಥಿಗಳು ಸೇರ್ಲಿಕ್ಕಿದ್ದಾರೆ. ಯಾಕೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಮುದ್ದು ಮನಸ್ಸಿನ ಮುಗ್ಧ ಮಾತುಗಳನ್ನ ನಾವು ಕೇಳಿಸ್ಕೊಳ್ಳೋಣ. ಬಹುಶಃ ಬಂದಿರತಕ್ಕಂಥ ಇಬ್ಬರು ಅತಿಥಿಗಳು ಅವರು ರಾಜಕೀಯ ಬಣ್ಣ ಇರಬಹುದು ಅಥವಾ ಕಲ್ಲಡ್ಕ ಪ್ರಭಾಕರ ಭಟ್ರ ಅನುಯಾಯಿಗಳಾಗಿರ್ಬೋದು, ಬೇರೆ ಬೇರೆ ರೂಪುರೇಷೆಗಳನ್ನು ತಾವು ಕಟ್ಟಬಹುದೇನೋ, ಆದರೆ ಮುದ್ದು ಮಕ್ಕಳು ಏನು ಮಾತಾಡ್ತಾರೆ ಅದನ್ನು ಕೂಡ ನಾವು ತಮ್ಮ ಎದುರಿಗೆ ತೋರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಕರೆಂಟ್ ಅಫೇರ್ಸ್ ಮುಂದುವರಿಸುತ್ತವೆ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡೈನಾಮಿಕ್ ಆಗಿ ಲೋಹಿತ್ ಕೆಲವು ವಿಚಾರಗಳನ್ನು ತಿಳಿಸಿ ಹೋದ. ವಿದ್ಯಾರ್ಥಿಗಳ ನಿಟ್ಟಿನಲ್ಲಿ ಇವರು ಏನೋ ನಾವೊಂದು ಅನುದಾನವನ್ನು ಕಡಿತಗೊಳಿಸಿದ್ರೆ ಅಲ್ಲಿನ ಅಧಿಕಾರಿಗಳಿಗೆ ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಅಥವಾ ಕೆಲವು ನಿಯೋಜಿತ ವ್ಯಕ್ತಿಗಳಿಗೆ ಮಾತ್ರ ಹೊಡೆತ ಬೀಳ್ತದೆ, ವಿದ್ಯಾರ್ಥಿಗಳಿಗೆ ಇದು ಗೊತ್ತೇ ಆಗುದಿಲ್ಲ ತಾವೇನಾದ್ರು ಅನಿಸ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು. ವಿದ್ಯಾರ್ಥಿಗಳು ಕೂಡ ಇವತ್ತು ಚಿಂತನೆ ಮಾಡಲಿಕ್ಕೆ ಸಫಲರು ಅನ್ನುವಂಥ ಒಂದು ಉದಾಹರಣೆಗಳು ಇವತ್ತು ನಮ್ಮೊಟ್ಟಿಗಿವೆ. ಇನ್ನೂ ಇಬ್ಬರು ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಆರಂಭದಲ್ಲಿ ನಾಲ್ಕನೇ ತರಗತಿಯ ಭೂಷಣ ನಮ್ಮೊಂದಿಗಿದ್ದಾನೆ. ಭೂಷಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಚಂದ್ರಧರ, ಸೆವೆಂತ್ ಸ್ಟ್ಯಾಂಡರ್ಡ್ ಚಂದ್ರಧರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಷಣ್, ನಾಲ್ಕನೇ ಕ್ಲಾಸಲ್ಲಿದ್ದೆ. ನಿಮ್ಗೆ ಗೊತ್ತಾ, ಸರ್ಕಾರ ಊಟ ನೀಡ್ತಾ ಇತ್ತಂತಲ್ಲ, ಅದನ್ನ ಕಟ್ ಮಾಡ್ತಂತಲ್ಲ, ನಿನ್ಗೆ ಗೊತ್ತುಂಟಾ? ಗೊತ್ತುಂಟು. ನನಗೆ ಹೇಗೆ ಗೊತ್ತಾಯ್ತು? ಇದು ಟಿವಿಯಲ್ಲಿ ನೋಡಿದೆ, ಮತ್ತೆ ಪತ್ರಿಕೆಯಲ್ಲಿ ನೋಡುವಾಗ ಗೊತ್ತಾಯ್ತು. ನನಗೆ ತುಂಬಾ ಬೇಜಾರಾಯ್ತು. ಬೇಜಾರಾಯ್ತು? ಯಾಕೆ ಬೇಜಾರಾಯ್ತು ನಿನಗೆ? ನಮ್ಮ ಶಾಲೆಯ ಅನ್ನವನ್ನು ಕಿತ್ಕೊಂಡಿದ್ದಾರೆ, ಅದಕ್ಕೆ ನನಗೆ ಬೇಜಾರಾಯ್ತು. ಸರ್ಕಾರಕ್ಕೆ ಎಂತ ಹೇಳಬೇಕಂತಿದ್ದೆ ನೀನು? ಸರ್ಕಾರದವರೇ ನಮ್ಮ ಅನ್ನವನ್ನು ವಾಪಸ್ ಕೊಡಿ ಅಂತ. ನಮ್ಮ ಅನ್ನವನ್ನು ನಮಗೆ ವಾಪಸ್ ಕೊಡಿ ಅಂತ ಹೇಳ್ತಾ ಇದೀಯ? ಅಲ್ಲ, ನಿಜಕ್ಕೂ ಪುಟ್ಟ, ಅದು ನಿನ್ನದೇ ಅನ್ನ. ಆ ಅನ್ನ ತಾಯಿ ಮೂಕಾಂಬಿಕೆ ಯಾಕೆ ಇಲ್ಲಿಗೆ ಅನುಗ್ರಹಿಸಿದ್ಲು ಅಂತ ಕೇಳಿದ್ರೆ, ಅದು ನಿಮಗೋಸ್ಕರವೇ ಮಾಡಿದಂಥ ಅನ್ನಗಳವು. ಅದನ್ನ ಸರ್ಕಾರ ತೆಗೆದುಕೊಂಡಿದೆ. ಸರ್ಕಾರದ ನಂತರ ಅಷ್ಟು ಮಾತ್ರ ಕೇಳ್ತೇನೆ, ನೀನು ನಮ್ಮ ಅನ್ನವನ್ನು ನಮ್ಗೆ ವಾಪಸ್ ಕೊಡಿ ಅಂತ ಹೇಳಿ. ಚಂದ್ರಾಥರ, ಮೊನ್ನೆ ಮೈಕ್ ಹಿಡಿದು ಭಾಷಣವನ್ನು ಮಾಡಿಯೇ ಬಿಟ್ಟೆ. ನೀನು ನಿನ್ನ ಭಾಷಣವನ್ನು ಕೇಳಿ ಅರ್ಧಕ್ಕರ್ಧ ಆ ಭಾಗದ ಅನೇಕ ಅಧಿಕಾರಿಗಳು ಮುಖಂಡರು ಕೂಡ ನಡುಗಿ ಹೋಗ್ಬಿಟ್ರು. ಈಗ ಏನ್ ಹೇಳ್ತೀಯ? ಈಗ ನಾನು ಸರ್ಕಾರಕ್ಕೆ ಹೇಳೋದೇನಂದ್ರೆ, ಈಗ ನಾವು ಅವತ್ತು ನಮ್ಮ ಒಂದು ಭಾವನೆ ಮೂಲಕ ನಾವು ಮಾತಾಡಿದ್ವಿ ಅಲ್ಲಿ. ನಾವು ಸರ್ಕಾರಕ್ಕೆ ಸರ್ಕಾರ ನಮ್ಮ ಅನ್ನವನ್ನು ಕಿತ್ಕೊಂಡಿದೆ, ಆದರೆ ಅದು ನಮ್ಮ ಶ್ರೀರಾಮ ವಿದ್ಯಾಕೇಂದ್ರ ಆಗಿರ್ಬೋದು ಅಥವಾ ಪುಣಜದ ಶಾಲೆ ಆಗಿರ್ಬೋದು, ಅದನ್ನು ಅದಕ್ಕೆ ಮಾತ್ರ ಕಿತ್ಕೊಂಡಿದೆ. ಯಾಕೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಆದರೆ ಅದನ್ನು ನಾವು ಯೋಚನೆ ಮಾಡಿದೆ, ನಮ್ಗೆ ಸರ್ಕಾರ ಯಾಕೆ ಕಿತ್ಕೊಂಡಿದೆ ಅಂತ ಕೇಳ್ತಿದ್ದೀನಿ. ಮತ್ತು ಗೊತ್ತಿಲ್ಲ, ಏಳನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನೀವು ಯಾಕೆ ಅನ್ನವನ್ನು ಇಷ್ಟು ದಿನಗಳ ಕಾಲ ನೀಡ್ತಾ ಇದ್ದಂಥ ಅನ್ನವನ್ನು ಯಾಕೆ ಕಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ.
ಈ ಅಮಾಯಕ ಮುಗ್ಧ ಮಗು ಮನಸ್ಸಿನ ಮಕ್ಕಳ ಮೇಲೆ ಯಾಕೆ ನಿಮ್ಮ ದ್ವೇಷದ ರಾಜಕಾರಣ? ಇನ್ನೋರು ನಮ್ಮೊಂದಿಗೆ ಸರ್, ನಾನು ತಮ್ಮಲ್ಲಿ ಬರ್ತೇನೆ, ಇನ್ನೋರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಾನು ಭಾಸ್ಕರ್ ಅಂತ ಪಾಂಡೇಶ್ವರ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಹೇಳಿ 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 ಭಾಸ್ಕರ್ ಅವರು. ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿ ರಮಾತ್ರಯ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಆ ಬಡವರ ಹೊಟ್ಟೆಗೆ ಒಡ್ದಿದ್ದಾರೆ, ಅದು ಸಂತೋಷ ವಿಷಯ. ಹಾಗೆ ಅವರಿಗೆ ಆ ದೇವರು ಬುದ್ಧಿ ಕೊಡುವರು. ಅವರಿಗೂ ಮಕ್ಕಳಿದ್ದಾರೆ, ಅವರಿಗೂ ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಆ ದೇವರು ಕೊಟ್ಟ ಅದು ವಿಷಯ ಅಲ್ಲ. ನಾನು ಮಾತಾಡ್ಲಿಕ್ಕೆ ಇರುವಂತದ್ದು ಏನಂದ್ರೆ, ನಿಮ್ಮ ಸ್ಪಂದನ ಟಿವಿ ಮುಖಾಂತರ ನಾನು ಮಂಗಳೂರಿನ ಎಲ್ಲಾ ನಾಗರಿಕರ ಹೇಳ್ತೇನೆ, ತಾವುಗಳು ಬಂದು ಆ ಶಾಲೆಗೆ ಒಂದು ದಿನ ಭೇಟಿ ಕೊಡಬೇಕು. ಆ ಶಾಲೆಯ ಸಿಸ್ಟಮ್ಯಾಟಿಕ್, ಆ ಶಾಲೆಯಲ್ಲಿ ವಿದ್ಯೆ ಕೊಡುವಂತ ರೀತಿ, ಅಲ್ಲಿಯ ನೀತಿ, ಅಲ್ಲಿಯ ಸುತ್ತಮುತ್ತಲಿನ ವ್ಯವಸ್ಥೆ, ಅದನ್ನು ಕಣ್ಣಾರೆ ಒಮ್ಮೆ ಎಲ್ಲ ಪ್ರತಿ ಒಬ್ಬ ನಾಗರಿಕನ ಬಂದು ನೋಡ್ಬೇಕು. ಅದನ್ನ ನೋಡಿದ ಮೇಲೆ ನಾಳೆದು ಇಲೆಕ್ಷನ್ ಬರ್ತದೆ, ಆ ಹೊತ್ತು ನೀವು ತೀರ್ಮಾನ ತಗೊಳ್ಬೇಕು. ಯಾಕಂತ ಹೇಳಿದ್ರೆ, ಇದು ಕನ್ನಡಕ ಶಾಲೆಯ ಮಕ್ಕಳ ಹೊಟ್ಟೆ ಹೊಡೆಯುದಲ್ಲ, ಇದು ಮಂಗಳೂರಿನ ಜನತೆಯ ಬಡ ಮಕ್ಕಳ ಹೊಟ್ಟೆ ಹೊಡೆಯುವಂಥದ್ದು. ನಾನು ಖುದ್ದು ಕಣ್ಣಾಗಿ ನೋಡಿದಂತವನು. ಆ ರೀತಿ ನಾನು ಉದ್ರೇಕವಾಗಿ ಹೇಳ್ತಾ ಇದ್ದೇನೆ, ಪ್ರತಿ ಒಬ್ಬ ಮಂಗಳೂರಿನ ಪ್ರತಿ ಒಬ್ಬ ನಾಗರಿಕನು ಇದನ್ನು ನೋಡ್ಲೇಬೇಕು. ಆ ಶಾಲೆಗೆ ಹೋಗಿ ಒಂದು ದಿನ ಭೇಟಿ ಕೊಟ್ಟು ನೀವು ನೋಡ್ಬೇಕು. ಆವಾಗ ಗೊತ್ತಾಗ್ತದೆ ಅಲ್ಲಿಯ ವಿದ್ಯಾಸಂಸ್ಥೆ ಎಂದು ಕೇಂದ್ರ ಅಂತ ಏನು, ಅಲ್ಲಿಯ ವಿದ್ಯಾ ಯಾವ ರೀತಿಯಲ್ಲಿ ವಿದ್ಯೆ ಕೊಡ್ತಾರೆ, ಆ ಒಂದು ವಿದ್ಯೆ ಕೊಡ್ಲಿಕ್ಕೆ ಆ ಶಾಲೆಯ ಪ್ರಮುಖರು ಯಾವ ರೀತಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ನೋಡ್ಬೇಕು. ಇವತ್ತು ತಮ್ಮ ತಮ್ಮ ರಾಜ್ಯಕ್ಕೆ ದೇಶಕ್ಕೆ ಆ ಬಡ ಮಕ್ಕಳಿಗೆ ಹೊಟ್ಟೆಗೆ ಹೊಡೆಯುವುದಲ್ಲ. ಸಮಾವೇಶವಾಗಿ ದೇವಸ್ಥಾನದಿಂದ ಊಟ ಹೋಗ್ತದೆ. ನೀವು ಬೇಕಾದ ತಿಳ್ಕೊಳ್ಳಿ ಇದನ್ನು. ನೀವು ದೇವಸ್ಥಾನದ ಊಟ, ಪ್ರತಿ ಒಂದು ದೇವಸ್ಥಾನದ ಊಟ, ಪ್ರತಿ ಒಂದು ಕಾಂಗ್ರೆಸ್ ಯಾವುದೇ ಸಮಾವೇಶ ಆಗ್ಲಿ ಅಥವಾ ಯಾವುದೇ ಒಬ್ಬ ಲೀಡರ್ ನ ಮನೆ ಏನೊಂದು ಫಂಕ್ಷನ್ ಇರ್ಲಿ, ಅಲ್ಲಿಂದ ಅನ್ನ ಹೋಗ್ತದೆ. ಆದ್ರೆ ಬಡ ಮಕ್ಕಳು ಕಲಿಯುವಂತ ಶಾಲೆಯ ಮಕ್ಕಳಿಗೆ ಈ ರೀತಿ ಮಾಡಿದ್ರು ಆ ಭಗವಂತನ ಮೆಟ್ಲಿಕ್ಕೆಲ್ಲ. ಎಸ್ ಸರ್, ನಿಜಕ್ಕೂ 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 ಸರ್. ನನ್ನ ತಮ್ಮಲ್ಲಿ ನನಗೀಗ ಒಂದು ಪ್ರಶ್ನೆ ಬರ್ತಾ ಇದೆ. ಆ ತಾಯಿ ಮೂಕಾಂಬಿಕೆ ನೀಡುವ ಅನ್ನ ಯಾರಿಗೆ? ಹಾಗಾದ್ರೆ ಅವಳ ಮಕ್ಕಳಿಗೆ ಅದು ತಲುಪುವುದಿಲ್ಲ ಅಂತ ಆದ್ರೆ ಬೇರೆ ಯಾರಿಗೆ? ಅಲ್ಲ, ನಿಜಕ್ಕೂ ಆ ಪ್ರಶ್ನೆ ಇದಕ್ಕೆ ಒಂದ್ ರೀತಿಯಾಗಿ ಉತ್ತರ ಇಲ್ಲದ ಪ್ರಶ್ನೆ ಆಗಿಬಿಟ್ಟಿದೆ. ಯಾರಿಗೆ ತಲುಪಬೇಕು ಹಾಗಾದ್ರೆ ಸರ್ಕಾರದ ಪ್ರಕಾರ? ನಾವು ಯಾವತ್ತೂ ಸ್ಪಷ್ಟವಾಗಿ ಹೇಳಲಿಕ್ಕಿದೆ, ನೀವು ಕೇಳಿದಂತ ಪ್ರಶ್ನೆ ಇದೆಯಲ್ಲ, ಅದು ಯಾರಿಗೆ ಸಂಬಂಧಪಟ್ಟದ್ದು? ಅನ್ನ ಅಂದ್ರೆ ಆ ಸಂಪತ್ತು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಕೊಲ್ಲೂರಿಗೆ ಸೇರುವಂತದ್ದು. ಕರ್ನಾಟಕದ ಏನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಇದರ ಅಂಡರಲ್ಲಿ ಬರುವಂತಹ ಎಲ್ಲ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ನೇರವಾಗಿ ಒಟ್ಟು ಏನು ಸಂಗ್ರಹ ಆಗ್ತದ, ಇದರಲ್ಲಿ 10% CPF ಅಂತ, ಕಾಮನ್ ಪೂಲ್ ಫಂಡ್ ಅಂತ ಹೇಳಿ ನೇರವಾಗಿ ಸರ್ಕಾರಕ್ಕೆ ಹೋಗ್ತದೆ. 80 to 80 crore rupees ಈಗ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಕಲೆಕ್ಷನ್ ಆಗಿದ್ರೆ ಲಾಸ್ಟ್ ಇಯರಲ್ಲಿ, ಅದರಲ್ಲಿ 8 crore rupees ನೇರವಾಗಿ ಸರ್ಕಾರಕ್ಕೆ ಸೇರ್ತದೆ. ಅದಕ್ಕೆ ಯಾರು ಮಾತಾಡೋ ಅಧಿಕಾರ ಇಲ್ಲ, ಅದು ಸಂಪತ್ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಉಳಿದಂತಹ ಸಂಪತ್ತನ್ನು ಅಲ್ಲಿ ಯಾವುದಕ್ಕೆ ಬೇಕೋ ಅದಕ್ಕೆ ವಿನಿಯೋಗ ಮಾಡಿ ಉಳಿದದನ್ನೆಲ್ಲ ಆ ದೇವಸ್ಥಾನದ ಹೆಸರಲ್ಲೇ ತೆಗೆದಿಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಏನು ನೇರವಾಗಿ ಸರ್ಕಾರಕ್ಕೆ ಸಲ್ಲಿದಂತಹ ಈ ಸಂಪತ್ತು ಇದೆಯಾ, ಅದನ್ನು ಯಾವುದ್ಯಾವುದಕ್ಕೆಲ್ಲ ವಿನಿಯೋಗ ಮಾಡ್ತಾ ಇದ್ದಾರೆ? ಸಿಕ್ಕಿದ್ದಕ್ಕೆಲ್ಲ ಹಜ್ ಭವನ ನಿರ್ಮಾಣ ಮಾಡ್ತೇವೆ, 10 crore ಕೊಡ್ತೇವೆ ಅಂತೇಳಿ ಇಂತಹ ಎಷ್ಟದಕ್ಕೆಲ್ಲ ಕೊಡಲಿಲ್ಲ. ನಾವು ಕೇಳುವಂಥದ್ದು, ನೀವು ಜಾತಿಯ ಆಧಾರದಲ್ಲಿ ಇವರು ಕ್ರಿಶ್ಚಿಯನ್ರು ಇವರು ಮುಸ್ಲಿಮರು ಅವರಿಗೆ ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳುವುದಿಲ್ಲ. ನಾವು ಹೇಳುವಂಥದ್ದು, ಸಂಪತ್ತಲ್ಲಿ ಬರ್ತಾ ಇರುವಂಥದ್ದು ಇದೆಯಲ್ಲ, ಅದನ್ನು ನಮ್ಮ ಮಕ್ಕಳಿಗೆ ಯಾಕೆ ಕೊಡುವುದನ್ನು ನಿಲ್ಲಿಸಿದ್ರಿ? ನೇರವಾದ ರಾಜಕಾರಣ, ಕೆಟ್ಟ ರಾಜಕಾರಣ ಅಂತ ನಾವು ಇದಕ್ಕೆ ಹೇಳಿರುವಂಥದ್ದು. ನಮ್ಮಲ್ಲೇ ಪರಿಸರ, ನಾವು ಯಾವತ್ತು ಅವರಿಗೆ ಕರೆ ಮಾಡಿದವರು ಒಂದು ಮಾತು ಹೇಳಿದರು, ಒಂದು ಸಲ ಆ ಶಾಲೆಗೆ ಒಂದು ಸಲ ಹೋಗಿ ನೋಡಿ ಅಂತ, ಅವರು ಆ ಶಾಲೆಗೆ ಬಂದಿದ್ರು ಅಂತ ಕಾಣ್ತದೆ. ನಿಜಕ್ಕೂ 7th to 4th class ವಿದ್ಯಾರ್ಥಿಗಳು ಇವತ್ತು ಎಲ್ಲರ ಎದುರಿನಲ್ಲಿ ಬಹಳ ಆತ್ಮಸ್ಥೈರ್ಯದಿಂದ ಮಾತಾಡ್ತಾರೆ ಅಂತ ಹೇಳಿದ್ರು, ಅಲ್ಲಿನ ಶಿಕ್ಷಣ ಯಾವ ರೀತಿ ಇರಬಹುದು ಅನ್ನುವಂಥ ಊಹೆ ಇವತ್ತಿನ ಜನರಿಗೆ ಗೊತ್ತಾಗ್ತದೆ. ನಮ್ಮ ಶಿಕ್ಷಣ, ನಾನು ಭೂಷಣ್ನಲ್ಲಿ, ಭೂಷಣ್ ಎಷ್ಟು ಊಟ ಮಾಡ್ತೀಯ? ಕೆಲವೊಮ್ಮೆ ಒಂದ್ಸಲ ತಗೊಳ್ತೇನೆ. ಊಟ ಚೆನ್ನಾಗಿದ್ರೆ, ಅಂದ್ರೆ ತುಂಬಾ ಚೆನ್ನಾಗಿದ್ರೆ ಎರಡು ಸಲ ತಗೊಳ್ತೇನೆ. ಕಷ್ಟ ಆಗ್ತದಂತೆ ಮಾರಿಯ ಸರ್ಕಾರಕ್ಕೆ ಇಷ್ಟು, ಈ ಎರಡು ಹೊತ್ತಿನ ಊಟ ಕೊಡೋಕೆ ನಿಂಗೆ ಕಷ್ಟ ಆಗ್ತದಂತೆ. ಏನು ಮಾಡ್ತೀಯ ನೆಕ್ಸ್ಟ್, ಮುಂದೆ ಮುಂದೆ ಏನಾಗ್ಬೇಕಂತಿದ್ಯ ನೀನು? ಮುಂದೆ ನಾನು ಈ ಶಾಲೆಗೆ ಒಳ್ಳೇದಾಗ್ಬೇಕಂತ ಯೋಚನೆ ಮಾಡ್ತಿದ್ದೇನೆ. ಅಂದ್ರೆ ಡಾಕ್ಟರ್ ಆಗ್ತೀಯೋ ಇಂಜಿನಿಯರ್ ಆಗ್ತೀಯೋ? ಅದನ್ನು ಕೂಡ ತಿಂಕ ಮಾಡಲಿಲ್ಲ ಏನು? ನೆಕ್ಸ್ಟ್ ಒಬ್ಬ ಲೀಡರ್ ಆಗಬೇಕು, ಇಂಥವರಿಗೆಲ್ಲ ಉತ್ತರ ಕೊಡಬೇಕು ನೀನು. ನಾನು ನಮ್ಮ ಮಕ್ಕಳಿಗೆ ನೀವು ಡಾಕ್ಟರ್ ಆಗ್ತೀಯೋ ಇಂಜಿನಿಯರ್ ಆಗ್ತೀಯೋ ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಶಾಲೆಯ ಯಾವ ಮಕ್ಕಳು ಕೂಡ ಅದಕ್ಕೆ ನೇರವಾದ ಉತ್ತರ ಕೊಡದೇ ಇರ್ಬೋದು.
ಆದರೆ ಒಂದಂತೂ ಸ್ಪಷ್ಟ, ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿದ್ದಾನೆ ಅಂತಾದ್ರೆ ಅವ ಶಿಕ್ಷಣ ಪೂರೈಸಿ ಹೊರಗೆ ಬಂದ್ರೆ ಅವ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಕಬ್ಬು ಜ್ಯೂಸ್ನ ಅಂಗಡಿ ಹಾಕಿ ಆದರೂ ಕೂಲಿ ಕೆಲಸ ಮಾಡಿ ಆದರೂ ಬದುಕ್ತಾನೆ, ಅದು ನಮ್ಮ ಶಿಕ್ಷಣ ಅಂತ ಹೇಳ್ತಾ ಇರುವಂತದ್ದು. ನಿಜಕ್ಕೂ ನಾನು ತಮ್ಮ 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 ಒಟ್ಟಿಗೆ ಚರ್ಚೆ ಮಾಡ್ತೇನೆ, ಒಂದು ಕಡೆಯ ಕರೆಯನ್ನು ಸ್ವೀಕರಿಸ್ತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ಮೂಡಬಿದ್ರೆಯಿಂದ ಫೋನ್ ಮಾಡ್ತಿದ್ದೆ. ಹೇಳಿ 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 ಸರ್, ಹೇಳಿ ಸರ್, ಈ ವಿಚಾರ ಕುರಿತಾಗಿ ತಾವೇನ್ ಹೇಳ್ತೀರಾ? ಕಲ್ಲಡ್ಕ ಶ್ರೀರಾಮ ಶಾಲೆ ಒಂದು ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲೆ. ಆ ಶಾಲೆಯಲ್ಲಿ ಸುಮಾರು 3,000 ಮಕ್ಕಳು ಕಲಿತಿದ್ದಾರೆ, ಬಡ ಮಕ್ಕಳು, ತೀರಾ ಬಡತನದಲ್ಲಿರುವಂತ ಮಕ್ಕಳು ಕಲಿತಿರುವಂತ ಶಾಲೆ. ಆ ಶಾಲೆಗೆ ಬರುತ್ತಿರುವಂತ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಿಂದ ಬರ್ತಿರುವಂತ ಅನ್ನದಾನ ಏನಿತ್ತು, ಅನುದಾನ ಏನಿತ್ತು, ಅದನ್ನು ಇವತ್ತು ಕಡಿತ ಮಾಡುವ ಮೂಲಕ ದೇಶದ ರಾಜಕೀಯ ಮಾಡುವ ಮುಖೇನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಕ್ಕಳ ಅನ್ನವನ್ನು ಕಸಿದುಕೊಂಡಿದೆ. ಮಕ್ಕಳ ಅನ್ನವನ್ನು ಕಸಿದುಕೊಂಡು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡುವಂತ ಕೆಲಸವನ್ನು ಮಾಡ್ತಿದೆ. ಯಾರ್ದೋ ಪ್ರತಿಷ್ಠೆಗೋಸ್ಕರ ಈ ಬಡ ಮಕ್ಕಳ ಅನ್ನವನ್ನು ಕಸಿದುಕೊಳ್ತಿದ್ದಾರೆ. ಹಾಗೆ ಈ ಸರ್ಕಾರ ಸುಮಾರು 4 ವರ್ಷದಿಂದ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದು ಹಿಂದೂ ಮಕ್ಕಳೇ ಕಲಿಯುವಂತೆ ಹೆಚ್ಚಾಗಿ ಕಲಿಯುವಂತೆ ಶಾಲೆ ಅದು. ಯಾವುದೇ ಜಾತಿ ಭೇದ ಇಲ್ಲದಂತ ಅಹಿಂದ ವರ್ಗದ ಮಕ್ಕಳು ಕಲಿಯುವಂತ ಶಾಲೆ ಇದ್ದು ಅನ್ನ ಕಸಿದುಕೊಳ್ತಾರಂದ್ರೆ ಯೋಚನೆ ಮಾಡ್ಬೇಕಾಗಿದೆ, ಇಡೀ ಸಮಾಜ ಯೋಚನೆ ಮಾಡ್ಬೇಕಾಗಿದೆ. ನಿಜಕ್ಕೂ 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 ಇಡೀ ಇಡೀ ಸಮಾಜ ಯೋಚನೆ ಮಾಡ್ಬೇಕಾಗಿದೆ. ಸೊ ಸಮಯದ ಅಭಾವ ಇದೆ ಸರ್, ಅಂತ ಚುಟುಕಾಗಿ ತಮ್ಮಲ್ಲಿ ಕೇಳ್ತೇನೆ. ಬಹುಶಃ ರಮಣಾಥರಯ್ಯ ಅವರ ತಲೆಯಲ್ಲಿ ಇದೇ ರೀತಿಯಾಗಿರ್ಬೋದೇನೋ, ಅವರ ಸಂಬಂಧಿಕರದ ಆತ್ಮೀಯರದ ಒಂದು ಶಾಲೆಯ ಸಂಸ್ಥೆ ಇದೆ ಅಂತ ನಾನು ಎಣಿಸ್ಕೊಳ್ತೇನೆ. ಆತ್ಮೀಯರ ಅವರ ಹೆಂಡತಿ ಅದರ ಜವಾಬ್ದಾರಿಯಲ್ಲಿರುವಂತದ್ದು. ಬೆಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಬಂಟ್ವಾಳದಲ್ಲಿ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಎಲ್ ಕೆ ಜಿ ಯು ಕೆ ಜಿಗೆ ಸೇರ್ಬೇಕಾದ್ರೆ 15,000 ರೂಪಾಯಿ ಡೊನೇಷನ್ ಕೊಡಬೇಕು, ಅಂತಹ ಶಾಲೆ ಅದು. ನಮ್ಮದರಲ್ಲಿ ಯೋಚನೆ ಮಾಡಿ, ಇಷ್ಟು ವಿದ್ಯಾರ್ಥಿಗಳಿಗೆ 37 ವರ್ಷಗಳಿಂದ ಉಚಿತ ಶಿಕ್ಷಣ 10ನೇ ಕ್ಲಾಸ್ನವರೆಗೆ ಕೊಡ್ತಾ ಇದ್ದೇವಲ್ಲ, ಇದರ ಹಿಂದೆ ನಮ್ಮ ಡಾಕ್ಟರ್ ಅವರದ್ದು ಎಂತಹ ಕಲ್ಪನೆ ಇರಬೇಕು, ಎಂತಹ ಸಮಾಜ ಸೇವೆಯ ಒಂದು ಮನಸ್ಥಿತಿ ಇರಬೇಕು, ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲಲ್ಲ ಇವರಿಗೆ, ಅದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಲ್ಲ. ಚಂದ್ರಾಧರ, ನಿನಗೇನು ಅರ್ಥ ಆಗಿದೆ ಈ ಎಲ್ಲ ಪ್ರಕರಣಗಳು? ಅವರು ಅನ್ನ ಕೊಡುವುದನ್ನು ನಿಲ್ಲಿಸಿದ್ರಂತೆ, ನೀನು ಶಾಲೆಗೆ ಹೋಗ್ತಾ ಇದ್ದೆ, ನಿನಗೆ ಕಂಪಲ್ಸರಿ ಆಗಿ ಊಟ ಸಿಗ್ತಾ ಇದೆ, ಮೊದಲಿನ ಟೈಪೇ ಈಗಲೂ ಸಿಗ್ತಾ ಇದೆ. ನೀನೇನ್ ಹೇಳ್ಬೇಕಂತಿದ್ಯಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಹೇಳ್ಬೇಕಂದ್ರೆ ನಾನು ಮೊದಲಿಗೆ ಈ ನಮ್ಗೆ ಯಾಕೆ ಊಟ ಕಿತ್ಕೊಂಡಿದ್ದಾರೆ ಅದನ್ನ ವಾಪಸ್ ಕೊಡ್ಬೇಕು. ಮತ್ತೆ ನಮ್ಮಂತ ಇದೆ, ನಮ್ಮ ಶಾಲೆಯಲ್ಲಿ 94% ಬರೀ ಬಡ ಮಕ್ಕಳ ಇದ್ದಾರೆ. ಅವರು ಅಹಿಂದ ಅಹಿಂದ ಅಂತ ಹೇಳ್ತಾ ಅಹಿಂದ ಮಕ್ಕಳನ್ನ ಕೊಲ್ಲಿಕ್ಕೆ ಅಂದ್ರೆ ಈಗ ಊಟ ಕೊಡ್ದಿರಾ ಶಾಲೆಗೆ ಬರದಾಗೆ, ಅಥವಾ ಶಾಲೆಗೆ ಬರದಾಗೆ ಮಾಡಿದ್ರು ನಾವು ಶಾಲೆಗೆ ಹೋಗದೆ ಇರುದಿಲ್ಲ. ಅಲ್ಲಿ ನಮ್ಮ ಡಾಕ್ಟರ್ ಮಾಮ ಹೇಳಿದಾರೆ, ನಾವು ಭಿಕ್ಷೆ ಬೇಡಿ ಆದ್ರೂ ಕೂಡ ನಾವು ಶಾಲೆಗೆ ಊಟವನ್ನು ಕೊಡ್ತೇವೆ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಾಮನು ಇದ್ದಾರೆ, ಮಂಗಳೂರಿನ ಅಷ್ಟೂ ಜನಗಳಿದ್ದಾರೆ, ನಿಮ್ಗೆ ಊಟಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಅಂತೂ ಆಗುವುದಿಲ್ಲ. ನೀವಿಬ್ಬರು ಲೀಡರ್ ಆಗ್ತಿರಲ್ಲ, ಆಗ ಇವರಿಗೆಲ್ಲ ಉತ್ತರ ಕೊಡ್ಬೋದು. ಯಾವ್ಯಾವ ರೀತಿ ಯಾರೆಲ್ಲ ನಿಮ್ಮ ಅನ್ನ ಕಸ್ಕೊಂಡ್ರು ಅವರಿಗೆಲ್ಲರಿಗೂ ನೀವು ಉತ್ತರ ಕೊಡ್ಬೋದು. ಯಾವ ರೀತಿ ಉತ್ತರ ಕೊಡಬೇಕೋ ಆ ಉತ್ತರವನ್ನು ನೀವು ಕೊಡ್ತೀರಾ? ಸರ್, ನಾನು ಕಡೆಯದಾಗಿ ತಮ್ಮಲ್ಲಿ ಬಹುಶಃ ಮುಕ್ತ ಮುಖದ ಮಕ್ಕಳು ಮಾತಾಡುವಾಗ ಏನು ಮಾಡ್ತಾ ಇದೆ ಸರ್ಕಾರ ಇವತ್ತು? ಯಾರನ್ನ ಒಂದು ರೀತಿಯಲ್ಲಿ ಒಂದು ಕತೆ ಬರ್ತದೆ, ರಾಮಾಯಣದಲ್ಲಿ ಒಂದು ಕತೆ ಬರ್ತದೆ, ಕಪ್ಪೆಯಲ್ಲಿ ಒಂದು ಕಾಲ್ಪನಿಕ ಕತೆ ಅದು. ರಾಮ ಬಂದು ಬಿಲ್ಲನ್ನ ಊರಿ ಸಂಧ್ಯಾ ವಂದನೆಗೆ ಹೋಗ್ತಾನಂತೆ, ಆ ಬಿಲ್ಲನ್ನು ತೆಗೆಯುವಾಗ ಕಪ್ಪೆಗೆ ಒಂದು ನೋವಾಗಿರ್ತದಂತೆ. ಕಪ್ಪೆ ಹತ್ರ ಕೇಳ್ತಾನಂತೆ, ಕಪ್ಪೆ ಯಾಕೆ ನಿನ್ನ ಕೂಗ್ಲಿಲ್ಲ, ನೋವಾದ್ರೂ ಯಾಕೆ ಸಹಿಸ್ಕೊಂಡೆ? ಕಪ್ಪೆ ಹೇಳ್ತದಂತೆ, ಸರ್ ನಾನು ಈ ರಾಮ ಇಷ್ಟು ದಿನ ಯಾರೇ ಹಿಂಸೆ ಕೊಟ್ಟರು ನಾನು ರಾಮ ರಾಮ ಅಂತ ಕೂಗ್ತಾ ಇದ್ದೆ, ಅದು ಪರಿಹಾರ ಆಗ್ತಾ ಇತ್ತು, ರಾಮನೇ ಬಂದು ನನಗೆ ಇದು ಮಾಡಿದ್ರೆ ನಾನು ಏನು ಮಾಡ್ಲಿ? ಬಹುಶಃ ಕಾಲ್ಪನಿಕ ಕತೆ ಅಷ್ಟೇ, ಬಹುಶಃ ಇಲ್ಲಿಯೂ ಪರಿಸ್ಥಿತಿ ಅದೇ ರೀತಿ ಆಗಿರ್ತದೆ. ನಮ್ಮ ಸರ್ಕಾರದಿಂದ ಆ ವಿದ್ಯಾರ್ಥಿಗಳು ಅನುದಾನವನ್ನು ನಿರೀಕ್ಷಿಸಬೇಕಾಗಿತ್ತು, ಅದೇ ಸರ್ಕಾರ ಈ ರೀತಿಯಾಗಿರುತ್ತೆ ಒಂದು ಧೋರಣೆಯನ್ನು ಮಕ್ಕಳ ಮೇಲೆ ತಾಳಿದ್ರೆ ಏನು ಉತ್ತರ ಕೊಡ್ಬೋದು ಅಂತ ಸರ್ ಕಡೆಯದಾಗಿ ತಾವೇನು ಹೇಳ್ತೀರಾ? ನಮಗೂ ಅದೇ ರಾಮನಿಂದಾಗಿ ರಾಮನಾಥನಿಂದಾಗಿಯೇ ನಮಗೀಗ ತೊಂದರೆ ಆಗಿರುವಂಥದ್ದು. ನಮ್ಮ ಇಡೀ ಜಿಲ್ಲೆಯ ಉಸ್ತುವಾರಿ ಇರುವಂಥದ್ದು ಅವರೇ. ನಾವು ಇಷ್ಟೇ ಕೇಳಿಕೊಳ್ಳುವಂಥದ್ದು, ನಮ್ಮ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಇರುವಂತಹ 3,500 ಮಕ್ಕಳಿದ್ರೆ ಅಷ್ಟು ಮಕ್ಕಳು ಕೂಡ ಉಳಿದ ಶಾಲೆಯಲ್ಲಿ ಇದ್ದ ಹಾಗೆ ರ್ಯಾಂಕ್ ಬಂದವರು, ಡಿಸ್ಟಿಂಕ್ಷನ್ ಮಾರ್ಕ್ ತೆಕೊಂಡವರನ್ನು ನಾವು ಸೇರಿಸಿಕೊಂಡದ್ದಲ್ಲ, ನಮ್ಮ ಸುತ್ತಮುತ್ತರ ಬಡ ಮಕ್ಕಳನ್ನು ಸೇರಿಸಿಕೊಂಡು ಇವತ್ತು ಶಿಕ್ಷಣ ಕೊಡ್ತಾ ಇದ್ದೇವೆ. ಹೊರ ಊರುಗಳಿಂದ, ಹೊರ ದೇಶ
ರಾಜ್ಯಗಳಿಂದ ಯಾವ ಎಲ್ಲ ವಿದ್ಯಾರ್ಥಿಗಳು ಮನೆಯವರ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಅಂಥ ಮಕ್ಕಳನ್ನು ಸರಿ ಮಾಡಬೇಕು ಅಂದರೆ ಕರ್ನಾಟಕದ ವಿದ್ಯಾ ಕೇಂದ್ರಕ್ಕೆ ಸೇರಿಸಬೇಕು ಅಂತ ತಗೊಂಡು ಬಂದು ನಮ್ಮ ಶಾಲೆಗೆ ಸೇರಿಸಿದ್ದಾರೆ. ಇಂತಹ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡುವಂತಹ ಡಾಕ್ಟರು ಮತ್ತು ನಮ್ಮ ಪರಿವಾರದ ನಮ್ಮ ಎಲ್ಲರದ್ದು ಕಲ್ಪನೆ ಏನಿದೆ, ಈ ಕಲ್ಪನೆಗೆ ನಮಗೆ ತೊಂದರೆ ಮಾಡಬೇಡಿ. ಒಂದು ಇಷ್ಟ ಆದರೂ ಆ ಮನುಷ್ಯತ್ವ ಅಂತ ನಿಮಗೆ ಇದ್ದದ್ದು ಹೌದು ಅಂತಾದರೆ, ಈ ತತ್ಕ್ಷಣ ಏನು ಕೊಲ್ಲೂರಿಂದ ಬರ್ತಾ ಇರುವಂಥ ಅನುದಾನ ಇದೆ ಅದನ್ನು ಮತ್ತೆ ನಮಗೆ ಕೊಡುವಂಥ ವ್ಯವಸ್ಥೆ ಮಾಡಿ. ನಿಮ್ಮ ರಾಜಕೀಯ ದುರುದ್ದೇಶ ನೇರವಾಗಿ ಪ್ರಭಾಕರ ಭಟ್ರ ಮೇಲೆ ನನಗೆ ಗ್ರಜ್ಜಿ ಇದೆ ಅಂತ ಇದ್ದರೆ ಅವರ ಮೇಲೆ ನೋಡಿ ತೋರಿಸಿಕೊಳ್ಳಿ. ನೀವು ಮಕ್ಕಳ ಮೇಲೆ ತೋರಿಸಬೇಡಿ, ಇದು ನಿಮ್ಮ ಕೀಳುತನವನ್ನು ತೋರಿಸ್ತದೆ. ಇದು ಕೂಡಲೇ ಮಾಡಿದಂಥ ಅದು ತಪ್ಪಾಗಿದೆ, ಮಾಡಿದ ತಪ್ಪನ್ನು ತತ್ಕ್ಷಣ ತಿದ್ದಿಕೊಳ್ಳಿ. ಒಕ್ಕರಲ್ಲಿಂದ ಎಲ್ಲರೂ ನಮ್ಮ ಪರವಾಗಿ ನಿಂತಿದ್ದಾರೆ, ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಮಾತ್ರ ನಾವು ಹೇಳುವಂಥದ್ದು. ನಿಜಕ್ಕೂ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಇವಿಷ್ಟು ಮೂರು ಜನ ಪುಟಾಣಿಗಳಿಗೆ ತಮಗಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ ರಾಮ್. ಇವತ್ತು ನಾಲ್ಕನೇ ತರಗತಿಯ ಭೂಷಣ ಹೇಳ್ತಾನೆ, ನಾನು ಎರಡು ಒಮ್ಮೆ ತುಂಬ ಹಸಿವಾದರೆ ಎರಡು ಸತಿ ಹಾಕೊಳ್ತೇನೆ, ಅವ ಎಷ್ಟು ಊಟ ಮಾಡಬಹುದು, ಚಂದ್ರಾಧಾರ ಎಷ್ಟು ಊಟ ಮಾಡಬಹುದು. ನೀವು ದೊಡ್ಡ ದೊಡ್ಡ ಅನುದಾನಗಳನ್ನು, ನಿಮ್ಮ ದೊಡ್ಡ ದೊಡ್ಡ ಮೆಟ್ರೋ ಟ್ರೈನ್ಗಳನ್ನು ಮಾಡಿ ಏನು ಪ್ರಯೋಜನ ಇಲ್ಲ. ಆರಂಭದಲ್ಲಿ ಏನನ್ನು ಪೂರೈಸಬೇಕು, ಯಾವ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಹಕ್ಕುಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅದನ್ನು ನೀಡಿ, ಅದಾದ ಬಳಿಕ ನಿಮ್ಮ ಭಾಷಣಕ್ಕೆ ನಿಮ್ಮ ಮಾತಿಗೂ ಬೆಲೆ ಇರ್ತದೆ. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನಾ.